ಖಾಲಿ ಮನಸ್ಸಿನ ಕೋಲಿ ಕೋಲಿಗಳ ಬೀಗ ತೆರೆದು ತುಂಬುವುದೆಂತ ಭಾವ ವೇಗ ಹಾಲಿಗೆ ಹೊರಟಾಗ ಹೊತ್ತಾರೆ ಚಿತ್ತಪಹಾರಿ ಚಿತ್ತಹಾರ ಖಾಲಿ ಮನಸ್ಸಿನ ಕೋಲಿ ಕೋಲಿಗಳ ಬೀಗ ತೆರೆದು ತುಂಬುವುದೆಂತ ಭಾವ ವೇಗ ಅನ್ಯ ಧರ್ಮೀಯರೊಬ್ಬರ ಸೂಕ್ಷ್ಮಾತಿ ಸೂಕ್ಷ್ಮ ಸೃಜನಶೀಲವಾದ ಅನುಭವಗಳನ್ನು ಕನ್ನಡ ಕಾವ್ಯ ಲೋಕದಲ್ಲಿ ನಾವು ಕಾಣುವುದು ನಿಸಾರರ ಕವಿತೆಗಳು ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೇ ಚತುರ್ಮಾಸದ ಬಿ ಕಾಂ ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದಿರುವಂಥ ಒಂದು ವಿಶೇಷವಾದಂಥ ಪದ್ಯ ರಂಗೋಲಿ ಮತ್ತು ಮಗ ಅನ್ನುವಂಥ ವಿಶೇಷವಾದಂಥ ಪದ್ಯವನ್ನು ಕುರಿತು ನಾನು ಇವತ್ತು ಮಾತಾಡೋವನ್ನಿದ್ದೀನಿ ಬನ್ನಿ ಅದಕ್ಕೂ ಮೊದಲು ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮ್ಮದ್ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು ನಮ್ಮ ನಿಸಾರ್ ಅಹಮದ್ ಅವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು ಮುಸ್ಲಿಂ ಸಾಹಿತಿಗಳಲ್ಲೇ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲಬಲ್ಲಂತಹ ಪ್ರತಿಭೆ ಇರೋರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಐದರ್ ನಿಸಾರ್ ಅಹಮದ್ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ ಐದರಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದರು ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಐದರ್ ನಿಸಾರ್ ಅಹಮದ್ ಅಂತ ಅಂದ್ಬಿಟ್ಟು ಅವರ ಹೆಸರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ ಐದರಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಸಂವೇದನಾಶೀಲ ಹಾಗೂ ಜನಪ್ರಿಯ ಕವಿಯಾದ ಇವರು ವಿದ್ಯಾರ್ಥಿ ದೆಸೆಯಿಂದಲೇ ಬರವಣಿಗೆಯನ್ನು ಆರಂಭಿಸ್ತಾರೆ ಆ ವಿದ್ಯಾರ್ಥಿ ದೆಸೆಯಿಂದಲೇ ಬರೆಯುವಂತಹ ಎಲ್ಲ ಪ್ರತಿಭೆ ಇಟ್ಕೊಂಡು ಆಗಲೇ ಅವರು ಬರವಣಿಗೆಯನ್ನು ಆರಂಭಿಸ್ತಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಾಪಕ ಹಾಗೂ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇವರು ನಿವೃತ್ತಿಯನ್ನು ಆಗ್ತಾರೆ ರಿಟೈರ್ ಆಗ್ತಾರೆ ಅಧಿಕೃತವಾಗಿ ಮುಂದೆ ನೋಡೋಣ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಕವನ ಸಂಕಲನಗಳು ಇವರದು ಬಹಳಷ್ಟು ಅಚ್ಚಾಗಿದ್ದಾವೆ ಮನಸ್ಸು ಗಾಂಧಿ ಬಜಾರು ಸಂಜೆ ಐದರ ಮಳೆ ನಿತ್ಯೋತ್ಸವ ನವೋಲ್ಲಾಸ ಅರವತ್ತೈದರ ಐಸಿರಿ ಇತ್ಯಾದಿ ಇಪ್ಪತ್ತೊಂದು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಅಂತ ಅದ್ಭುತ ರೀ ಯಾಕೆ ಅದ್ಭುತ ಅಂತ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಿಸಾರ್ ಅಹ್ಮದ್ ಅವರ ಮನೆ ಭಾಷೆ ಆಗಿತ್ತು ಮತ್ತು ಅವ್ರು ಮಾಡ್ತಾ ಇದ್ದಂಥ ವೃತ್ತಿ ಬೇರೆ ಆಗಿತ್ತು ಆದರೆ ಪ್ರವೃತ್ತಿಯಾಗಿ ಕನ್ನಡವನ್ನು ಅಪ್ಪಿಕೊಂಡ್ರಲ್ಲ ಕನ್ನಡದ ಭಾಷಾ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಬೇಕು ಅಂತ ಯೋಚನೆ ಮಾಡಿ ಕವಿತೆಗಳನ್ನು ರಚನೆ ಮಾಡಿ ಸರಿಸುಮಾರು ಇಪ್ಪತ್ತೊಂದು ಕವನ ಸಂಕಲನಗಳನ್ನು ಬರೀತಾರಲ್ಲ ಎಂಥ ಅದ್ಭುತವಾದಂಥ ವಿಷಯ ಇದು ಬಹಳ ದೊಡ್ಡ ಸಾಧನೆಯೇ ಮನಸ್ಸು ಗಾಂಧಿ ಬಜಾರು ಅನ್ನುವಂಥದ್ದು ಇದೆ ಸಂಜೆ ಐದರ ಮಳೆ ನಿತ್ಯೋತ್ಸವ ನಿತ್ಯೋತ್ಸವ ಅಂತೂ ಅದ್ಭುತ ನವೋಲ್ಲ ಸಹ ಅರವತ್ತೈದರ ಐಸೇರಿ ಹೀಗೆ ಇಪ್ಪತ್ತೊಂದು ಕವನ ಸಂಕಲನಗಳನ್ನು ಇವರು ಪ್ರಕಟ ಮಾಡ್ತಾರೆ ಹದಿನಾಲ್ಕು ವೈಚಾರಿಕ ಕೃತಿಗಳನ್ನು ಐದು ಮಕ್ಕಳ ಸಾಹಿತ್ಯ ಕೃತಿಗಳು ಐದು ಅನುವಾದ ಕೃತಿಗಳು ಹದಿಮೂರು ಸಂಪಾದನಾ ಗ್ರಂಥಗಳನ್ನು ಹೊರತಂದಿದ್ದಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇವರ ನಿತ್ಯೋತ್ಸವ ನೋಡಿ ನಿತ್ಯೋತ್ಸವ ಧ್ವನಿ ಮುದ್ರಿಕೆ ಬಂದು ಕನ್ನಡ ಸುಗಮ ಸಂಗೀತದಲ್ಲಿ ಭಾರೀ ಯಶಸ್ಸು ಪಡೆದದ್ದಲ್ಲದೆ ಇವರು ರಚಿಸಿದ ಹದಿಮೂರು ಕವ ಇದು ಏನು ಇವರು ರಚಿಸಿದ ಕವನಗಳು ಹದಿಮೂರು ಧ್ವನಿ ಸುರುಳಿಗಳ ಮೂಲಕ ಪ್ರಚಾರಗೊಂಡಿವೆ ಇವರು ರಚನೆ ಮಾಡಿದಂತಹ ಈ ಕವನಗಳು ಹದಿಮೂರು ಧ್ವನಿ ಸುರುಳಿಗಳ ಮೂಲಕ ಪ್ರಚಾರಗೊಂಡಿದ್ದಾವೆ ಅಂತ ಅಂದ್ಬಿಟ್ಟು ಅದುವರ್ಗು ಕೂಡ ಏನೋ ಗೊತ್ತೇ ಇರಲಿಲ್ಲ ಯಾರಿಗೂ ನಿತ್ಯೋತ್ಸವ ಅನ್ನುವಂಥದ್ದನ್ನ ಇವರು ಪ್ರಾರಂಭ ಮಾಡಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಅದೇವರೆಗೂ ಕವಿಗಳು ಬರೆಯುವಂತಹ ಕವಿತೆಗಳನ್ನು ಆಡಾಗಿಸಬಹುದು ಅನ್ನುವಂಥದ್ದನ್ನು ಯಾರು ಯೋಚನೆನೇ ಮಾಡಿಲ್ಲ ಆದರೆ ಇವರು ಹಾಡಾಗಿಸಿ ಹಣವನ್ನೂ ಮಾಡಬಹುದು ಅಂತ ತೋರಿಸ್ಕೊಟ್ಟು ನಮ್ಮ ನಿಸಾರ್ ಅಹಮದ್ ಅವರು ಮುಂದ್ಕೋಣ ಶ್ರೀಮಿತರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ನಾಡೋಜ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಆರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಎಪ್ಪತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಸ್ಥಾನವನ್ನ ಇವರಿಗೆ ನೀಡಿ ಗೌರವಿಸ್ತಾರೆ ಎರಡು ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವಿಸಲಾಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಳ್ತಾರೆ ಅಂದರೆ ಆ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಶ್ರೀಯುತರನ್ನು ಗೌರವಿಸಲಾಗುತ್ತೆ ಒಂದು ಕೋಣ ಈ ರಂಗೋಲಿ ಮತ್ತು ಮಗ ಅನ್ನುವಂತಹ ಈ ಕವಿತೆಯ ಆಶಯ ಏನು ಏನನ್ನು ಹೇಳಿಕೊಟ್ಟಿದೆ ಈ ಕವಿತೆ ಈ ಕವಿತೆಯ ಮೂಲಕ ನಮ್ಮ ನಿಸರ್ಹ ಮತ್ತು ನಮಗೆ ಯಾವ ರೀತಿಯ ತಿಳುವಳಿಕೆಯನ್ನು ಕೊಡೋದಕ್ಕೆ ನಿಂತಿದ್ದಾರೆ ಅದು ಬಹಳ ಮುಖ್ಯ ಅನ್ಯ ಧರ್ಮೀಯರೊಬ್ಬರ ಸೂಕ್ಷ್ಮಾತಿ ಸೂಕ್ಷ್ಮ ಸೃಜನಶೀಲವಾದ ಅನುಭವಗಳನ್ನು ಕನ್ನಡ ಕಾವ್ಯ ಲೋಕದಲ್ಲಿ ನಾವು ಕಾಣುವುದು ನಿಸಾರರ ಕವಿತೆಗಳಲ್ಲಿ ಅದ್ರಿ ನಿಸಾರರ ಕವಿತೆಗಳಲ್ಲೇ ಕೂಡ ನಡೆಯೇ ಧರ್ಮವನ್ನ ಆರೋಗ್ಯಕರವಾದ ನೆಲೆಯಲ್ಲಿ ವಿಡಂಬಿಸುವಂತಹ ಟೀಕಿಸುವಂತಹ ಅಥವಾ ಪ್ರಶ್ನಿಸುವಂತಹ ಗುಣ ಇಟ್ಕೊಂಡಿದ್ದವರು ನಮ್ಮ ನಿಸಾರ್ ಅಹಮದ್ ಅವರು ಯಾವುದೇ ಆಗಿರಲಿ ಏನೇ ಆಗಿರಲಿ ಅಹ್ ಧರ್ಮ ಅನ್ನುವಂಥ ಕಾರಣಕ್ಕೆ ಎಲ್ಲವನ್ನೂ ಒಪ್ಕೊಳ್ಳೋದಕ್ಕೆ ತಯಾರಿರ್ಲಿಲ್ಲ ಅಥವಾ ಇನ್ನೇನು ಅಂತ ಅನ್ಬಿಟ್ಟು ಕಣ್ಮುಚ್ಕೊಂಡು ಕುರುಡ್ ಕುರುಡ್ ಕುರುಡಾಗಿ ಅವರು ಒಪ್ಕೋತಿರ್ಲಾ ಅದು ಅವ್ರದೇ ಸ್ವಂತ ಧರ್ಮ ಆಗಿರ್ಲಿ ಅಥವಾ ಬೇರೆಯವ್ರ ಧರ್ಮ ಆಗಿರ್ಲಿ ಯಾವುದೇ ಆಗಿರ್ಲಿ ಅದನ್ನ ಆರೋಗ್ಯಕರವಾದ ನೆಲೆಯಲ್ಲಿ ಪ್ರಶ್ನಿಸುವಂತಹ ಜಾಯಮಾನ ನಿಸಾರ್ ಅಹಮದ್ ಅವರದಾಗಿದ್ದು ನೋಡಿ ಅದನ್ನೇ ಹೇಳ್ತಾ ಇರೋದು ಅನ್ಯ ಧರ್ಮೀಯರೊಬ್ಬರ ಸೂಕ್ಷ್ಮಾತಿ ಸೂಕ್ಷ್ಮ ಸೃಜನಶೀಲವಾದ ಅನುಭವಗಳನ್ನು ಕನ್ನಡ ಕಾವ್ಯ ಲೋಕದಲ್ಲಿ ನಾವು ಕಾಣುವುದು ನಿಸಾರರ ಕವಿತೆಗಳಲ್ಲಿ ನಿಜವಾಗ್ಲೂ ಇದಕ್ಕೆ ರಂಗೋಲಿ ಮತ್ತು ಮಗ ಉತ್ತಮ ಉದಾಹರಣೆಯಾಗಿದೆ ಪ್ರಸ್ತುತ ಕವಿತೆಯನ್ನು ಪ್ರೊಫೆಸರ್ ನಿಸರ್ ಅಹಮದ್ ಅವರ ಅನಾಮಿಕ ಆಂಗ್ಲರು ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮನೆ ಮುಂದೆ ಕಸ ಗುಡಿಸಿ ಸಾರಿಸಿ ರಂಗೋಲಿ ಬಿಡಿಸುವುದು ಹಿಂದೂಗಳ ಒಂದು ಪದ್ಧತಿಯಾಗಿದೆ ಮನೆ ಮುಂದೆ ಸಗಣಿ ಹಾಕಿ ಸಾರಿಸಿ ಅದರ ಮೇಲೆ ರಂಗೋಲಿ ಬಿಡೋದು ಹಿಂದೂಗಳ ಒಂದು ಪದ್ಧತಿ ಮುಸ್ಲಿಂ ಧರ್ಮದಲ್ಲಿ ಇಲ್ಲದ ಈ ರಂಗೋಲಿಯ ಸೌಂದರ್ಯಕ್ಕೆ ಎಳೆಯ ವಯಸ್ಸಿನಲ್ಲೇ ಮಾರು ಹೋದ ಮುಸ್ಲಿಂ ಹುಡುಗನೇ ಈ ಕವಿತೆಯ ನಾಯಕ ಹಿಂದೂ ಧರ್ಮದಲ್ಲಿರುವಂತಹ ಈ ಆಚರಣೆ ಮುಸ್ಲಿಂ ಧರ್ಮದಲ್ಲಿ ಈ ರಂಗೋಲಿ ಬಿಡುವಂತಹ ಪದ್ಧತಿ ಇರಲಿಲ್ಲ ಎಳೆ ವಯಸ್ಸಿನಲ್ಲೇ ಹಿಂದೂಗಳು ಬಿಡ್ತಾ ಇದ್ದಂತಹ ಈ ರಂಗೋಲಿಯನ್ನ ನೋಡಿ ಮನಸ್ಸೋತಿದ್ದಂತಹ ಹುಡುಗನೇ ಈ ಕವಿತೆಯ ನಾಯಕ ಅಂತ ಅನ್ಬಿಟ್ಟು ಮಾಡ ರಂಗೋಲಿಯ ಬಗ್ಗೆ ಚಿಕ್ಕಂದಿನಿಂದಲೂ ಅಪಾರ ಪ್ರೀತಿ ಬೆಳೆಸಿಕೊಂಡ ಹುಡುಗ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಾಗದೆ ನಿರ್ಬಂಧಕ್ಕೆ ಒಳಗಾಗಿ ಬೆಳೆದವನು ಚೆನ್ನಾಗಿರೋದೆಲ್ಲವನ್ನೂ ಕೂಡ ಅದು ಯಾವುದೇ ಧರ್ಮ ಆಗಿರಲಿ ಅದು ಎಲ್ಲಿಂದನೇ ಬರಲಿ ಯಾರೇ ಹೇಳ್ತಾ ಇರ್ಲಿ ಅದನ್ನ ಸ್ವೀಕಾರ ಮಾಡಬೇಕಾಗಿರುವಂಥದ್ದು ಧರ್ಮ ಆದರೆ ನಾವುಗಳೆಲ್ಲ ನೆಚ್ಕೊಂಡಿದ್ದೀವಲ್ಲ ಧರ್ಮ ಅಂತ ಅಂದ್ಬಿಟ್ಟು ನಾವುಗಳೆಲ್ಲ ಯಾವುದೋ ಕಟ್ಟುಪಾಡಿನ ಧರ್ಮವನ್ನು ಇಟ್ಕೊಂಡಿದ್ದೀವಲ್ಲ ಅದ್ರಲ್ಲಿ ಹಂಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ನೋವನ್ನೇ ಈ ಕವಿತೆ ನಮಗೆ ಸಂದೇಶವಾಗಿ ಹೇಳ್ತಾ ಇರೋದು ಇಲ್ಲಪ್ಪಾ ಅದಂಗಲ್ಲ ಅಂತ ರಂಗೋಲಿಯ ಬಗ್ಗೆ ಚಿಕ್ಕಂದಿನಿಂದಲೂ ಅಪಾರ ಪ್ರೀತಿ ಬೆಳೆಸ್ಕೊಂಡ ಹುಡುಗ ಅದನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಾಗದೆ ನಿರ್ಬಂಧಕ್ಕೆ ಒಳಗಾಗಿ ಬೆಳೆದವು ಮುಂದೆ ತಾನು ಬೆಳೆದು ದೊಡ್ಡವನಾದ ನಂತರ ತಾನು ಅದೇ ನಿರ್ಬಂಧವನ್ನು ತನ್ನ ಮಗನ ಮೇಲೆ ಹೇರುವ ಮೂಲಕ ಒಂದು ಸುಂದರ ಆಚರಣೆಗೆ ಸಂಬಂಧಿಸಿದ ತನ್ನ ಪ್ರೀತಿಯ ರಂಗೋಲಿಯಿಂದ ವಂಚಿತನಾಗುತ್ತಾನೆ ಸೊಗಸಾಗಿದೆ ಹೇಳ್ತಾ ಇರೋದು ನೋಡಿ ಕುರಾನ್ ಧರ್ಮ ಗ್ರಂಥದಲ್ಲಿ ಏಳಿಲ್ಲದಿರುವುದನ್ನು ನಾವು ಮಾಡುತ್ತೇವಲ್ಲ ಎಂಬ ಮಗನ ಪ್ರಶ್ನೆಯನ್ನು ನಾಯಕ ಎದುರಿಸಲಾಗದೆ ಪೇಚಿಗೆ ಸಿಲುಕುತ್ತಾನೆ ನಾವು ಮಾಡುವುದೆಲ್ಲವೂ ಕೂಡ ಕುರಾನಿನ ಪ್ರಕಾರ ಅಂತ ಅಂದಾಗ ಮಗ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ ಆ ಪ್ರಶ್ನೆಗೆ ಉತ್ತರಿಸಲಾಗದೆ ತಂದೆ ಪೇಚಿಗೆ ಸಿಕ್ಕಾಕುತ್ತಾನೆ ಅಲ್ಲದೆ ಮಗನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಒಟ್ಟಾರೆಯಾಗಿ ಕೆಲವು ಧಾರ್ಮಿಕ ನಂಬಿಕೆ ಆಚರಣೆಗಳು ಮನುಷ್ಯನ ನೈಜ ಪ್ರೀತಿಯನ್ನು ನಾಶ ಮಾಡಿ ಕುರುಡು ಸಂಪ್ರದಾಯದಲ್ಲಿ ಆತನ ನಡೆಸುವುದನ್ನು ಎಲ್ಲಾ ಧರ್ಮಗಳಲ್ಲಿಯೂ ಕಾಣಬಹುದಾಗಿದೆ ಇದು ಬಹಳ ಮುಖ್ಯ ಕೆಲವು ಆಚರಣೆ ಧಾರ್ಮಿಕ ನಂಬಿಕೆ ಇವುಗಳು ಮನುಷ್ಯನ ನೈಜ ಪ್ರೀತಿಯನ್ನು ನಾಶ ಮಾಡಿ ಕುರುಡು ಸಂಪ್ರದಾಯದಲ್ಲಿ ಆತನನ್ನು ನಡೆಸುವುದನ್ನು ನಾವು ಎಲ್ಲಾ ಧರ್ಮಗಳಲ್ಲಿಯೂ ನಾವು ಕಾಣಬಹುದು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಯಾವುದು ಆರೋಗ್ಯಕರವಾಗಿದೆ ಯಾವುದು ಅನಾರೋಗ್ಯಕರವಾಗಿದೆ ಅನ್ನುವಂಥ ಯೋಚನೆಯನ್ನ ನಾವೇ ಮಾಡಿಕೊಂಡು ಯಾವುದನ್ನ ಪಾಲಿಸ್ಬೇಕು ಯಾವುದನ್ನ ಪಾಲಿಸುವುದರಿಂದ ಮುಕ್ತರಾಗಬೇಕು ನಾವು ಅನ್ನುವಂಥದ್ದನ್ನ ಯೋಚನೆ ಮಾಡ್ಕೊಳ್ಬೇಕು ಅದೇ ಪ್ರಸ್ತುತ ಕವಿತೆಯಲ್ಲಿ ಕವಿಯ ಆಶಯ ಮತ್ತು ಅಭಿಮತವಾಗಿದೆ ಈ ರೀತಿಯ ಆಲೋಚನೆಗಳೇ ಪ್ರಸ್ತುತ ಈ ಕವಿತೆಯಲ್ಲಿ ರಂಗೋಲಿ ಮತ್ತು ಮಗ ಅನ್ನುವಂಥ ಕವಿತೆಯಲ್ಲಿ ಮೂಡಿಬಂದಿರೋದು ಅದರ ಆಶಯನೂ ಕೂಡ ಅದೇ ಆಗಿದೆ ಪರಂಪರಾಗತವಾಗಿ ಅರಿದು ಬಂದಿರುವ ಧಾರ್ಮಿಕ ರೀತಿ ನೀತಿ ರಿವಾಜುಗಳು ಮನುಷ್ಯನ ಎಲ್ಲಾ ರೀತಿಯ ಸೃಜನಾತ್ಮಕ ಪ್ರೀತಿಯನ್ನು ಅಳಿಸಿ ಹಾಕಿ ನೋಡಿ ಪರಂಪರಾಗತವಾಗಿ ಅರಿದು ಬಂದಿರುವ ಧಾರ್ಮಿಕ ರೀತಿ ನೀತಿ ರಿವಾಜುಗಳು ಮನುಷ್ಯನ ಎಲ್ಲಾ ರೀತಿಯ ಸೃಜನಾತ್ಮಕ ಪ್ರೀತಿಯನ್ನು ಅಳಿಸಿ ಹಾಕಿ ತನ್ನದೇ ಆದ ಕಠಿಣವಾದ ದಾರಿಯಲ್ಲಿ ಆತನನ್ನು ನಡೆಸಿಕೊಂಡು ಹೋಗಬಲ್ಲಷ್ಟು ಶಕ್ತಿಯುತವಾಗಿರುತ್ತದೆ ಎಂಬ ಧಾರ್ಮಿಕ ಸೂಕ್ಷ್ಮತೆಯನ್ನು ಕವಿತೆ ಅನಾವರಣಗೊಳಿಸಿದೆ ಮನುಷ್ಯ ಎಷ್ಟೇ ಸೃಜನಾತ್ಮಕವಾಗಿದ್ದರೂ ಕೂಡ ಆ ಪ್ರೀತಿಯನ್ನ ಅಳಿಸಿ ಕಠಿಣವಾದ ದಾರಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗೋ ಥರ ಆ ಧರ್ಮ ಅನ್ನುವಂಥದ್ದು ಮಾಡಿಬಿಡುತ್ತೆ ಆ ಧಾರ್ಮಿಕ ಆಚರಣೆಗಳು ಅನ್ನುವಂಥದ್ದು ಮಾಡಿಬಿಡುತ್ತೆ ಎಲ್ಲಾದ್ರೂ ಸೊಗಸಾಗಿರುವಂಥದ್ದು ಆರೋಗ್ಯಕರವಾಗಿರುವಂಥದ್ದು ಮನೋಹರವಾಗಿರುವಂತ ವಿಚಾರಗಳನ್ನ ನಾವು ಕೂಡ ಅಳವಡಿಸ್ಕೊಂಡು ಮುಂದೆ ನಡಿಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದಾಗ ಧರ್ಮ ಅನ್ನುವಂಥದ್ದು ಧಾರ್ಮಿಕ ಅಭಿಪ್ರಾಯಗಳು ಅನ್ನುವಂಥದ್ದು ಅಡ್ಡಿ ಬರ್ತಿತ್ತು ಅನ್ನುವಂಥ ವಿಚಾರವನ್ನ ಇಲ್ಲಿ ಮಾತಾಡ್ತಾ ಇರೋದು ಮುಂದೆ ಎರಡು ವಿಭಿನ್ನವಾದ ಧರ್ಮಗಳು ವಿಭಿನ್ನ ಸಂಸ್ಕೃತಿಗಳು ಅತ್ಯಂತ ನಿಕಟವಾಗಿ ಬರ್ತ ಸಂದರ್ಭದಲ್ಲಿ ಎದುರಾಗಬಲ್ಲ ಧಾರ್ಮಿಕ ಸೂಕ್ಷ್ಮತೆಗಳು ಸಮಸ್ಯೆಗಳ ಬಗ್ಗೆ ಕವಿತೆ ಬೆಳಕು ಚೆಲ್ಲುತ್ತದೆ ಎರಡು ವಿಭಿನ್ನ ಧರ್ಮಗಳು ವಿಭಿನ್ನ ಸಂಸ್ಕೃತಿಗಳು ಅತ್ಯಂತ ನಿಕಟವಾಗಿ ಬೆರೆತ ಸಂದರ್ಭದಲ್ಲಿ ನಾವು ಎಷ್ಟೋ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮರು ಬೇರೆ ಬೇರೆ ಅಲ್ಲ ಅನ್ನುವಂತ ರೀತಿಯಲ್ಲಿ ಬದುಕಟ್ಟಿರ್ತೇವೆ ನಮ್ಮ ಮನೇಲಿ ಏನಾದರೂ ಆದರೆ ಅವ್ರ ಮನೇಲಿ ಅವ್ರ ಮನೇಲಿ ಏನಾದರೂ ಆದರೆ ನಮ್ಮನೆಯಲ್ಲಿ ಕೂಡ ಒಕ್ಕಿ ಬಳಸಿ ಮಾಡ್ತಿರ್ತೀವಿ ಆಮೇಲೆ ಎಷ್ಟೋ ಸಂಪ್ರದಾಯಗಳು ಅವ್ರದ್ದು ತುಂಬ ಚೆನ್ನಾಗಿದ್ದಾಗ ಹಿಂದೂಗಳು ಅದನ್ನು ಮಾಡುವಂತಹದ್ದಾಗಿರುತ್ತೆ ಅಥವಾ ಹಿಂದೂಗಳ ಎಷ್ಟೋ ಆಚರಣೆಗಳು ಮುಸ್ಲಿಮರು ಮಾಡುವಂಥದ್ದು ಕೂಡ ಆಗಿರುತ್ತೆ ನಾವು ನಾವು ಗಮನಿಸಿದ್ದೀವಿ ಗಣಪತಿಯನ್ನು ಮುಸ್ಲಿಮರು ಕೂಡ ಕೋರಿಸಿ ಆಚರಿಸುವಂಥದ್ದನ್ನೆಲ್ಲ ನಾವು ಕಂಡುಂಡಿದ್ದೇವೆ ಬೆರಗಾಗಿದ್ದೇವೆ ಅಚ್ಚರಿಪಟ್ಟಿದ್ದೇವೆ ಹಾಗೆ ಒಂದು ಜನಾಂಗದ ಸಂಸ್ಕೃತಿಯಲ್ಲಿ ನಾವು ಯಾಕೆ ಪಡೆದುಕೊಳ್ಳಬಾರದು ಅಥವಾ ಪಡೆದುಕೊಳ್ಳುವುದಕ್ಕೆ ಇರುವ ತಕರಾರುಗಳೇನು ಅನ್ನುವಂಥ ವಿಚಾರವನ್ನೇ ಇದು ವಿಶ್ಲೇಷಣೆ ಮಾಡ್ತಾ ಹೋಗೋದು ಯಾಕೆ ಆ ಥರದ ಸುಂದರವಾದ ಪದ್ಧತಿಯನ್ನ ನಾವು ಅಳವಡಿಸ್ಕೊಳ್ಬಾರ್ದು ಅಂತಂದಾಗ ಕೆಲವು ರೀತಿಯಲ್ಲಿ ಕೆಲವು ರೀತಿಯಲ್ಲಿ ಅದಕ್ಕೆ ಅಡ್ಡಿ ಮಾಡುವಂಥ ವಿಚಾರಗಳನ್ನು ಮಾತಾಡ್ತಿರ್ತಾರಲ್ಲ ಆ ಅಡ್ಡಿ ಯಾಕೆ ಆ ಥರದ್ದೊಂದು ಸೃಜನಶೀಲವಾದಂಥ ಆಚರಣೆಯನ್ನ ನಾವು ಯಾಕೆ ಆಚರಿಸ್ಬಾರ್ದು ಅನ್ನುವಂಥ ಆರೋಗ್ಯಕರವಾದ ಪ್ರಶ್ನೆಯನ್ನೇ ಹಾಕ್ಕೊಳ್ತಾ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗದೆ ಅಥವಾ ಉತ್ತರವನ್ನೂ ಕಂಡುಕೊಳ್ಳಲಾಗದೆ ಮೌನವಾಗಿ ಉಳಿದು ಬಿಡುವಂತಹ ಸನ್ನಿವೇಶ ಈ ಕವಿತೆಯಲ್ಲಿದೆ ಧರ್ಮದ ಹೆಸರಿನಲ್ಲಿ ನಾವು ಆಚರಿಸುವ ನೀತಿ ನಿಯಮಗಳ ತರ್ಕಬದ್ಧತೆ ಒಂದಡೆಯಾದರೆ ಚಿಕ್ಕ ಮಕ್ಕಳ ನಿಷ್ಕಲ್ಮಶವಾದ ಪರಿಶುದ್ಧ ಮನಸ್ಸಿಗೆ ಹೊಳೆಯುವ ಧರ್ಮದ ನಿಜವಾದ ಸ್ವರೂಪಕ್ಕೆ ಹಿರಿಯರಾದವರಲ್ಲಿ ಉತ್ತರವಿಲ್ಲದಿರುವಂತೆ ಧಾರ್ಮಿಕ ಬದುಕು ರೂಪುಗೊಂಡಿದೆ ಈ ಧಾರ್ಮಿಕ ಬದುಕು ಪುಟ್ಟ ಮಕ್ಕಳ ನಿಷ್ಕಲ್ಮಶವಾದ ಪ್ರಶ್ನೆಗಳಿಗೂ ಉತ್ತರ ಕೊಡಲಾರ್ದಂತಹ ರೀತಿಯಲ್ಲಿ ಇದಾವೆ ಜಟಿಲಗೊಂಡಿದ್ದಾವೆ ಅಂತಂದ್ರೆ ಅದೇನಕ್ಕೆ ಮಕ್ಕಳು ಹುಟ್ಟುತ್ತ ವಿಶ್ವಮಾನವರಾಗೇ ಇರ್ತಾರೆ ನಾವು ಜನಾಂಗ ದ್ವೇಷ ಇರೋದಿಲ್ಲ ಮತ್ತೆ ಇನ್ಯ ಧರ್ಮದ್ವೇಷ ಇರೋದಿಲ್ಲ ಜಾತಿ ದ್ವೇಷ ಇರೋದಿಲ್ಲ ಇದು ಯಾವುದೂ ಇರೋದಲ್ಲ ಚಿಕ್ಕ ಮಕ್ಕಳಲ್ಲಿ ಅದು ನಿಜವಾದ ಧರ್ಮ ಆ ಮಕ್ಕಳ ನೆಲೆಯಲ್ಲಿ ಆಲೋಚನೆಗಳಿದೆಯಲ್ಲ ಅದೇ ನಿಜವಾದ ಧರ್ಮ ಅಂತ ಅನ್ನಿಸ್ತದೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿಜವಾದ ಧರ್ಮ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ಶೋಧಿಸುತ್ತಾ ಸಾಗುವ ಕವಿತೆ ಇದಾಗಿದೆ ನಿಜವಾದ ಧರ್ಮ ಯಾವುದು ಅಂತ ಹೇಳಿ ಶೋಧಿಸುತ್ತಾ ಹೋಗುವಂತಹ ಈ ಆತರದೊಂದು ಆಲೋಚನೆ ಆ ಥರದೊಂದು ಪ್ರಶ್ನೆ ಈ ಕವಿತೆಯಲ್ಲಿ ಇದೆ ಅಂತ ಹೇಳ್ತಾರೆ ಮುಂದ್ಕೋಣ ನೋಡಿ ಇಲ್ಲಿಂದ ಕವಿತೆ ಪ್ರಾರಂಭ ಆಗುತ್ತೆ ರಂಗೋಲಿ ಮತ್ತು ಮಗ ನಮ್ಮದೊಂದು ಮನೆ ವಿನ ಮಿಕ್ಕೆಲ್ಲ ಮನೆ ಎದುರು ಪರಿಶುಭ್ರ ಹಲ್ಲಂತೆ ಮುಂಜಾನೆ ರಂಗವಲ್ಲಿ ಕಿಲಿ ಕಿಲಿಸಿದಂತೆ ಗಲ್ಲಿ ಹಾಲಿಗೆ ಹೊರಟಾಗ ಹೊತ್ತಾರೆ ಚಿತ್ತಪಹಾರಿ ಚಿತ್ತಹಾರ ಖಾಲಿ ಮನಸ್ಸಿನ ಕೋಲಿ ಕೋಲಿಗಳ ಬೀಗ ತೆರೆದು ತುಂಬುವುದೆಂತ ಭಾವ ವೇಗ ಅನ್ಯ ಧರ್ಮೀಯರಾದ ಮುಸ್ಲಿಮರಾದಂಥ ಇಸ್ಲಾಂ ಧರ್ಮದವರಾದಂತಹ ನಿಸಾರ್ ಅಹಮದ್ ಅವರು ಅಥವಾ ಎಲ್ಲ ಮುಸ್ಲಿಮರು ಹಿಂದುಗಳ ಮಧ್ಯದಲ್ಲಿ ಬೆಳೀತಾ ಇದ್ದಾಗ ಹಿಂದುಗಳ ಮಧ್ಯೆ ವಾಸ ಮಾಡ್ತಾ ಇದ್ದಾಗ ಅವ್ರು ನೋಡುವಂತಹ ವಿಚಾರವನ್ನೇ ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ತಾ ಇರೋದು ಅರೆ ಹಿಂದೂಗಳು ಅವ್ರ ಮನೆ ಮುಂದೆ ಬೆಳಗ್ಗೆ ಮುಂಜಾನೆ ಅಷ್ಟು ಚೆನ್ನಾಗಿ ನೆಲ ಸಾರಿಸಿ ಆ ರಂಗೋಲಿಯನ್ನು ಬಿಡ್ತಾರಲ್ಲ ಆ ಥರದ್ದೊಂದು ಅದ್ಭುತವಾದಂಥ ಪರಿಕಲ್ಪನೆ ತುಂಬ ಚೆನ್ನಾಗಿರೋದು ನಾವು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆರೋಗ್ಯಕರವಾದಂಥ ಮನಸ್ಸು ಯೋಚನೆ ಮಾಡುತ್ತೆ ಆ ಥರದೊಂದು ಆರೋಗ್ಯಕರವಾದಂಥ ಯೋಚನೆಯನ್ನು ನಮಗೆ ನಿಸಾರ್ ಅಹಮದ್ ಅವರು ಇಲ್ಲಿ ಹೇಳ್ತಾರ ನಮ್ಮದೊಂದು ಮನೆ ವಿನ ನೋಡಿ ಹಿಂದೂಗಳ ಮಧ್ಯೆ ಇದ್ದಂತಹ ಮುಸ್ಲಿಮರಿಗೆ ಈ ಥರದೊಂದು ಪ್ರಶ್ನೆ ಆಗುತ್ತೆ ಎಲ್ಲರೂ ಹಬ್ಬ ಆಚರಿಸ್ತಾ ಇದ್ದಾರೆ ನಾವು ಯಾಕೆ ಆಚರಿಸ್ತಾ ಇಲ್ಲ ಅಂತ ಗಣಪತಿ ಹಬ್ಬವನ್ನು ಅವರೆಲ್ಲರೂ ಆಚರಿಸ್ತಾ ಇದ್ದಾರೆ ನಾವು ಯಾಕೆ ಆಚರಿಸ್ತಾ ಇಲ್ಲ ದೀಪಾವಳಿ ಹಬ್ಬವನ್ನು ಅವರೆಲ್ಲೇ ಆಚರಿಸ್ತಾ ಇದ್ದಾರೆ ನಾವು ಯಾಕೆ ಆಚರಿಸ್ತಾ ಇಲ್ಲ ಅಂತ ಅವರೂ ಬೇರ್ಕೊಳ್ಳೋದು ಅಂತ ಎಲ್ಲ ಇದನ್ನೇ ಒಕ್ಕಿ ಬಳಸಿ ಅನ್ನೋದು ಆಮೇಲೆ ಸಾಮರಸ್ಯವನ್ನು ಕಾಯ್ದುಕೊಳ್ಳೋದು ಒಂದು ಸಮಾಜದಲ್ಲಿ ಅಂತಂದ್ರೆ ಇದೇ ಅರ್ಥ ನಮ್ಮದೊಂದು ಮನೆ ವಿನ ಮಿಕ್ಕೆಲ್ಲ ಮನೆ ಎದುರು ಪರಿಶುಭ್ರ ಹಲ್ಲಂತೆ ಮುಂಚಾನೆ ರಂಗವಲ್ಲಿ ನಮ್ದೊಂದ್ ಮನೆಯಲ್ಲಿ ನಮ್ದೊಂದು ಮನೆಯ ಮುಂದ್ಗಡೆ ರಂಗೋಲಿ ಇಲ್ಲ ಆದ್ರೆ ನಮ್ಮ ಮನೆಯನ್ನು ಬಿಟ್ಟು ಉಳಿದ ಎಲ್ಲ ಮನೆ ಮುಂದೆನೋ ಶುಭ್ರವಾದಂತಹ ರಂಗವಲ್ಲಿ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು ಮನೆ ಎದುರು ಪರಿಶುಭ್ರ ಹಲ್ಲಂತೆ ಬೆಳ್ಳಿಕ್ಕಿರುವಂತಹ ಹಲ್ಲಿನ ಹಾಗೆ ಮುಂಜಾನೆ ರಂಗವಲ್ಲಿ ಬೆಳಗ್ಗೆ ಮುಂಜಾನೆ ರಂಗವಲ್ಲಿ ಇರುತ್ತೆ ರಂಗೋಲಿ ಇರ್ತಿತ್ತು ಅದು ಹೇಗೆ ಅಂದ್ರೆ ಕಿಲಿ ಕಿಲ್ಸಿದಂತೆ ಇಡೀ ಗಲ್ಲಿ ಇಡೀ ಗಲ್ಲಿಯೇ ಕಿಲಿ ಕಿಲ್ಸಿದಂತೆ ರಂಗರಂಗಾಗಿ ಹೊಳೆಯೋ ಹಾಗೆ ತುಂಬಾ ಚೆನ್ನಾಗಿರೋ ಹಾಗೆ ರಂಗೋಲಿ ಇರ್ತಿತ್ತು ಹಾಲಿಗೆ ಹೊರಟಾಗ ಓದ್ತಾರೆ ಚಿತ್ತಪಹಾರಿ ಹಾಲು ತರಬೇಕು ಅಂತ ಬೆಳಗ್ಗೆ ಹೊರಟಾಗ ನನ್ನ ಮನಸ್ಸನ್ನ ಸಳಿತಿತ್ತು ಆ ರಂಗೋಲಿ ಅಂತ ಹೇಳ್ತಾವೆ ಎಲ್ಲ ಹೆಣ್ಮಕ್ಳುನು ಎದ್ದು ಮನೆ ಮುಂದೆ ನೀರಾಕಿ ಹಾಕಿ ರಂಗೋಲಿ ಬಿಡ್ತಾ ಇದ್ರು ಆ ರಂಗೋಲಿಯ ಸೊಗಸಿಗೆ ಮನಸ್ಸನ್ನು ಸೆಳ್ಕೊತಾ ಇತ್ತು ಅಂತ ಹೇಳ್ತಾರೆ ಸೆಳೆದು ಬಿಡ್ತಿತ್ತು ಅದೊಂದು ಅಂತ ಹೇಳ್ತಾರೆ ಮನಸ್ಸನ್ನು ಅಪಹರಿಸ್ಬಿಡ್ತಿತ್ತು ಅಂತ ಹೇಳ್ತಾ ಇರೋದು ಬಹಳ ಸೊಗಸಾಗಿರೋದು ಚಿತ್ತಪಹಾರಿ ಚಿತ್ತಹಾರ ಮನಸ್ಸನ್ನು ಸೆಳೀತಿತ್ತು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇರೋದು ಖಾಲಿ ಮನಸ್ಸಿನ ಕೋಲಿ ಕೋಲಿಗಳ ಬೀಗ ತೆರೆದು ತುಂಬುವುದಂತ ಭಾವ ವೇಗ ಯಾವ ಆಲೋಚನೆಗಳು ಇಲ್ಲದೆ ಇರುವಂತ ಮನಸ್ಸಿನಲ್ಲಿ ಆ ರಂಗೋಲಿಯನ್ನ ನೋಡಿದ ತಕ್ಷಣನೇ ಯಾಕೆ ಈ ರಂಗೋಲಿ ಇದ್ರ ಅರ್ಥ ಏನು ಯಾಕೆ ಇದನ್ನ ಬಿಡ್ತಾರೆ ಅಯ್ಯೋ ಎಷ್ಟು ಸೊಗಸಾಗಿದೆ ಈ ರಂಗೋಲಿ ಇಷ್ಟು ಸೊಗಸಾಗಿರುವಂತ ರಂಗೋಲಿಯನ್ನ ನಾವ್ಯಾಕೆ ಯಾಕೆ ಬಿಡ್ತಾ ಇಲ್ಲ ಈ ತರದ್ ಎಲ್ಲ ಭಾವಾವೇಕದ ಒಳಗಡೆ ಆ ಹುಡುಗ ಸಿಕ್ಕಾಕೋತಿದ್ದ ಅಂತ ಹೇಳ್ತಾ ಇರೋದು ನಿಸಾರ್ ಅಹಮದ್ ಅವ್ರು ಹೇಳ್ತಾ ಇರೋದು ಸಿಕ್ಕಾಕೋತಾ ಇದ್ದೆ ಈ ತರದ್ದೆಲ್ಲ ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು ಈ ಡಿಸೈನಿನ ಹಾಗೆ ಆದಿಲ್ಲ ನೋಡಿ ರಂಗೋಲಿಯನ್ನ ಬಿಡ್ತಾ ಇದ್ರು ಆ ರಂಗೋಲಿಯಲ್ಲೂ ತರ ತರ ತರತರವಾದಂತಹ ರಂಗೋಲಿಗಳನ್ನ ಬಿಡ್ತಿದ್ರು ಹೇಳ್ತಾ ಇರೋದು ಈ ಡಿಸೈನಿನ ಹಾಗೆ ಆದಿಲ್ಲ ಈ ವಿನ್ಯಾಸದ ಹಾಗೆ ಆ ರಂಗೋಲಿ ಇಲ್ಲ ಆ ರಂಗೋಲಿ ಇದ್ದಂಗೆ ಈ ರಂಗೋಲಿ ಇಲ್ಲ ಇದು ಹದಿನಾರರಿಂದ ಇಪ್ಪತ್ತು ಅದು ನಾಲ್ಕರಿಂದ ಐದು ಇದು ಎಂಟರಿಂದ ಹದಿನೈದು ಚುಕ್ಕಿ ಚುಕ್ಕಿಗಳ ಲೆಕ್ಕದಲ್ಲಿ ಮಾತಾಡ್ತಾ ಇರೋದು ಈ ಡಿಸೈನಿನ ಹಾಗೆ ಅದಿಲ್ಲ ಅದರಂತೆ ಇದಿಲ್ಲ ಜಾಮಿತಿಯ ಗಡಸು ಜಟಿಲ ಸೂತ್ರಗಳಿಗೆಲ್ಲ ಮಿಗಿಲರ್ಥ ಮೃದು ಬೆರಳ ಪರಿಹಾರ ನೋಡಿ ಎಷ್ಟು ಸೊಗಸಾಗಿದೆ ಅಂತ ಹೇಳ್ತಾ ಇರೋದು ಏನೇನೂ ಓದಿಲ್ದೇ ಇರುವಂತಹ ಒಬ್ಬ ಹೆಣ್ಮಗಳು ಎಷ್ಟು ಸೊಗಸಾಗಿ ಈಗ ಮನೆ ಪ್ಲಾನ್ ಹಾಕ್ಸ್ಬೇಕಾದ್ರೆ ಯೋಜನೆ ಹಾಕ್ಬೇಕಾದ್ರೆ ಎಷ್ಟು ಯೋಚನೆ ಮಾಡಿ ಇಂಜಿನಿಯರಿಂಗ್ ಎಲ್ಲ ಬರೀತಾರೆ ಇವಳು ಏನೇನು ಓದಿರಲ್ಲ ಸ್ಕೇಲ್ ಹಿಡ್ದಿರಲ್ಲ ಪೆನ್ಸಿಲ್ ಹಿಡ್ದಿರಲ್ಲ ಗೊತ್ತಾಯ್ತಾ ಥರದ್ದು ಯಾವ ತಿಳುವಳಿಕೆನೂ ಇಲ್ದಾನೆ ಎಷ್ಟು ಒಪ್ಪ ಓರಣವಾಗಿ ಚೌಕಟ್ಟಾಗಿ ಈ ರಂಗೋಲಿಯ ಏನೋ ವಿನ್ಯಾಸ ಹೇಗಿರುತ್ತೋ ಪಕ್ಕದ ರಂಗೋಲಿಯ ವಿನ್ಯಾಸವೂ ಹಾಗೆ ಇರುತ್ತೆ ಈ ಚೌಕ ಹೇಗಿರುತ್ತೋ ಈ ಚೌಕವು ಅಷ್ಟೇ ದೂರದಲ್ಲಿ ಇರುತ್ತೆ ಇದೆಲ್ಲವೂ ಹೇಗೆ ಸಾಧ್ಯ ಆಯ್ತು ಅಂತ ಮಾತಾಡ್ತಾ ಇರೋದು ಜಾಮಿತಿಯ ಗಡಸು ಜಟಿಲ ಸೂತ್ರಗಳಿಗೆಲ್ಲ ಜಾಮಿತಿ ಜಿಯೋಮೆಟ್ರಿ ಅಂತಿರಲ್ಲ ಆ ತರದ್ದು ಆತರದ್ದೊಂದು ಗಡಸು ಕಠಿಣ ಆದಂತಹ ಅರ್ಥಗಳಿಗೆಲ್ಲ ಇಲ್ಲಿ ಇಲ್ಲಿ ಅರ್ಥ ಸಿಗುತ್ತೆ ಅಂತ ಹೇಳ್ತಾ ಇರೋದು ಮೃದು ಬೆರಳ ಪರಿಹಾರ ಅಂತ ಒಬ್ಬ ಹೆಣ್ಮಗಳು ಕಾಲೇಜು ಕಲಿಯದ ಸುಮಂಗಲೆ ಕಾಲೇಜು ಕಲಿಯದಂತಹ ಹೆಣ್ಮಗಳು ಸುಮಂಗಲಿ ರಂಗೋಲಿ ನೆವದಿಂದ ನೀಡಿದ್ದಾಳೆ ಪ್ರತಿದಿನವೂ ಸೂತ್ರಗಳಿಗಾಕಾರ ಕಾಲೇಜ್ ಓದ್ದವರು ಇಂಜಿನಿಯರಿಂಗ್ ಓದ್ದವರು ಕೂಡ ಆ ಸರಳ ರೇಖೆಗಳನ್ನ ಬರೆಯುವುದಕ್ಕೆ ಒದಾಡ್ತಿರ್ತಾರೆ ಆದ್ರೆ ಅನಕ್ಷರಸ್ಥಳಾದಂತಹ ಕಾಲೇಜು ಕಲಿಯದಂತಹ ಆ ಹೆಣ್ಣು ಮಗಳು ರಂಗೋಲಿ ನೆವದಿಂದ ಪ್ರತಿದಿನವೂ ಸೂತ್ರಗಳಿಗೆ ಆಕಾರ ಕೊಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಬಹಳ ಸಕ್ಸ್ ಕೋನ ರೇಖೆಗಳೇನು ಚೌಕ ವೃತ್ತಗಳೇನು ಸ್ವಸ್ತಿಕ ಮಂಡಲ ಚುಕ್ಕೆ ಯಾವುದೋ ಆರ್ಷ ಮಂತ್ರಕ್ಕೆ ಒಡಮೂಡಿದೆ ಕಲೆಗಾರಿಕೆಯ ರೀ ನೋಡಿ ರಂಗೋಲೆ ಯಾವ್ಯಾವ ತರದಲ್ಲಿ ಇರುತ್ತಂತೆ ಕೋನ ರೇಖೆಗಳಲ್ಲಿ ಇರುತ್ತೆ ಚೌಕ ವೃತ್ತಗಳಲ್ಲಿ ಇರುತ್ತೆ ಚೌಕತ್ತರನು ಇರುತ್ತೆ ವೃತ್ತಗಳ ಹಾಗೂ ಇರುತ್ತೆ ಈ ತರದ್ದೆಲ್ಲ ಇರುತ್ತೆ ಕೆಲವು ಕೆಲವು ಸಾರಿ ಹೀಗಿರುತ್ತೆ ನೋಡಿ ರಂಗೋಲೆಗಳು ಹೀಗಿರುತ್ತೆ ಅದು ಹೀಗಿರುತ್ತೆ ಹೀಗಿರುತ್ತೆ ಈಗ ಬರ್ದಿರ್ತಾರೆ ಚೌಕಗಳ ಹಾಗೆ ವೃತ್ತಗಳ ಹಾಗೆ ಹೀಗೆ ಬರೆದು ಏನೋ ಮಾಡ್ತಾ ಇರ್ತಾರೆ ಹೋದಾಯ್ತಾ ಹೀಗೆ ಬರೆಯೋದು ಹೀಗೆ ಬರೆಯೋದು ಹೀಗೆ ಬರೆಯೋದು ಹೀಗೆಲ್ಲ ಏನೇನೋ ಮಾಡ್ತಿರ್ತಾರೆ ರಂಗೋಲಿಯನ್ನು ರಂಗೋಲಿಯನ್ನು ಬಿಡೋದು ಅದೆಲ್ಲವೂ ಕೂಡ ಒಂದು ರೀತಿಯ ಕಲೆಗಾರಿಕೆ ಅಂತಾನೆ ಮಾತಾಡ್ತಾ ಇರೋದು ಕೋನ ರೇಖೆಗಳೇನು ಚೌಕ ವೃತ್ತಗಳೇನು ಚೌಕಗಳು ನೋಡಿ ಕೋನ ಅಂತ ಹೇಳ್ತಾ ಇದ್ದಾರೆ ನೋಡಿ ಹೀಗೆ ಹೀಗಿರುತ್ತೆ ಆಯ್ತಾ ಆಮೇಲೆ ಹೀಗೇನೆ ಇರುತ್ತೆ ನೋಡಿ ಅವರು ಇದು ಕೋನಗಳು ಈ ತರ ಮಾಡೋದು ಆಮೇಲೆ ಹಾಗೇನೆ ಬರೆಯೋದು ಇಲ್ಲಿ ನೋಡಿ ಹೀಗೆ ಹೀಗೆ ಬರೆಯೋದು ಆಯಿತಾ ಆ ತರನೆ ಬರೆಯೋದು ಹೀಗೆ ಹೀಗೆ ಬರೆದು ಹೀಗೆ ಬರೆಯೋದು ಇದು ಕೋನ ಕೋನ ತರ ರಂಗೋಲಿ ಅದನ್ನೇ ಮಾತಾಡ್ತದೆ ಕೋನ ರೇಖೆಗಳೇನು ಚೌಕ ವೃತ್ತಗಳೇನು ಸ್ವಸ್ತಿಕ ಮಂಡಲ ಚುಕ್ಕೆ ಯಾವುದೋ ಆರ್ಷ ಮಂತ್ರಕ್ಕೆ ಯಾವುದೋ ಹಳೇ ಮಂತ್ರಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಯಾವುದೋ ಇದು ವಿಶೇಷವಾದಂತ ಮಂತ್ರಕ್ಕೆ ಒಡ ಮೂಡಿದೆ ಕಲೆಗಾರಿಕೆ ರೆಕ್ಕೆ ಅನ್ನುವಂಥ ಹಾಗೆ ಯಾವುದೋ ತಪಸ್ಸಿಗೆ ಒಲಿದಿರೋ ಹಾಗೆ ಈ ಚಿಕ್ಕ ರೆಕ್ಕೆಗಳೆಲ್ಲ ಮೂಡಿದವೆ ಅನ್ನುವ ಹಾಗೆ ರಂಗೋಲಿಯನ್ನು ಬಿಡಿಸ್ತಿದ್ರು ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ನೋಡಿ ರಂಗವಲ್ಲಿ ನನ್ನ ನೆದೆ ಕದ್ದದ್ದು ಚಿಕ್ಕಂದಿನಲ್ಲಿ ಎಷ್ಟು ಸೊಗಸಾಗಿದೆ ನೋಡಿ ಹೇಳ್ತಾ ಇರೋದು ಹೇಳ್ವಾಗಿ ನಮ್ಮ ನಿಸಾರ್ ಅಹಮದೇ ಮಾತಾಡ್ತಾ ಇರೋದು ರಂಗವಲ್ಲಿ ಈ ರಂಗೋಲಿ ಅನ್ನುವಂಥದ್ದು ನನ್ನ ನೆದೆಯ ಕದ್ದದ್ದು ಚಿಕ್ಕಂದಿನಲ್ಲಿ ನನ್ನ ಮನ್ಸನ್ನ ಕದ್ದದ್ದು ಚಿಕ್ಕಂದಲ್ಲಿರಿ ಇದರ ಶುರು ಮತ್ತೆ ಕೊನೆಯಲ್ಲಿ ಎಂದು ಗೊತ್ತಾಗದೆ ನೊಂದು ತಲೆ ಕೆಡಿಸಿಕೊಂಡಿದ್ದೇನೆ ಸಲಸಲಕ್ಕು ಈ ರಂಗೋಲಿ ಯಾಕೆ ಹಾಕ್ತಾರೆ ಅನ್ನುವಂಥದ್ದು ಒಂದಾದ್ರೆ ಇದು ನಿಲ್ಸದೇ ಇಲ್ವಾ ಪ್ರತಿದಿನನೂ ಆಗ್ತಾರಾ ಅಂತ ಹೇಳಿ ಒಂದು ಆದ್ರೆ ಆಮೇಲೆ ರಂಗೋಲಿ ಆರಂಭ ಇದ್ಯಲ್ಲ ಹಿಂಗಾಕಿ ಹಿಂಗಾಕಿ ಹಿಂಗ ಹೆಣ್ಮಕ್ಳು ಅವರ ಕೈ ಚಳಕ ನೋಡ್ಬೇಕು ನಿಮ್ಗೆ ಆಯ್ತಾ ಚಿಕ್ಕದಿರೋ ರಂಗಲ್ಲಿ ದೊಡ್ಡದು ಮಾಡ್ಬಿಡ್ತೀರಿ ಅಷ್ಟೊಂದು ಮಾಡ್ತಾ ಅಂತ ಸಾಮರ್ಥ್ಯ ಇಟ್ಕೊಂಡಿದ್ದಾರೆ ಎಲ್ಲಿಂದ ಹೇಗೆ ಇದು ಹೇಗೆ ಶುರುವಾಯಿತು ಹೇಗೆ ಅದು ಗೊತ್ತೇ ಇಲ್ಲ ಅದನ್ನ ಅವ್ರು ಹೇಳ್ತಾ ಇರೋದು ರಂಗವಲ್ಲಿ ನನ್ನ ಎದೆ ಚಿಕ್ಕಂದಿನಲ್ಲಿ ಇದರ ಶುರು ಮತ್ತೆ ಕೊನೆಯಲ್ಲಿ ಎಂದು ಗೊತ್ತಾಗದೆ ನೊಂದು ತಲೆ ಕೆಡಿಸಿಕೊಂಡಿದ್ದೇನೆ ಸಲಸಲಕ್ಕೂ ಅಪಾತ್ ಸಲಸಲಕ್ಕೂ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ ಗಣಪ ಇದು ಹೆಂಗೆ ಆಗ್ತಾರೆ ಇದೇನಪ್ಪ ಇದು ಅಂತ ಈ ಬೆಳ್ಳನೆ ಕಗ್ಗಾಡ ಕಣ್ಣಿಂದ ಹೊಕ್ಕು ನೋಡಿ ಎಷ್ಟು ಚೆನ್ನಾಗಿ ಪದಗಳನ್ನು ಬಳಸ್ತಾರೆ ಬೆಳ್ಳನೆಯ ಕಗ್ಗಾಡು ಅಂತನ್ಬಿಟ್ಟು ಹೇಳ್ತಾರೆ ಬೆಳ್ಳನೆಯ ಕಗ್ಗಾಳ ಅಂದ್ರೆ ಅಷ್ಟು ದೊಡ್ಡ ರಂಗೋಲಿ ಅದೊಂಥರ ಕಾಡಿನ ರೂಪದಲ್ಲಿ ದೊಡ್ಡ ದೊಡ್ಡ ರಂಗೋಲಿ ಬರುತ್ತೆ ರಂಗೋಲಿ ಸ್ಪರ್ಧೆ ಅನ್ನುವಂಥದ್ದು ಮಾಡ್ತಾರೆ ಗೊತ್ತೈತೆ ಈ ತರದನ್ನೆಲ್ಲ ಮಾಡ್ತಾರೆ ಆಮೇಲೆ ಬಹಳ ಸೊಗಸಾಗಿ ರಂಗೋಲಿಯನ್ನ ಬಿಟ್ಟು ಹೆಣ್ಮಕ್ಳು ಬಹುಮಾನವನ್ನು ಗಿಟ್ಟಿಸ್ತಾರೆ ನೋಡಿ ಅವರು ತಲೆ ಕೆಡ್ಸ್ಕೊಂಡಿದ್ದೇನೆ ಸಲ ಸಲಾಕು ಅದನ್ನ ನೋಡ್ದಾಗ್ಲಲ್ಲ ಈ ಬೆಳ್ಳನೆಯ ಕಗ್ಗಾಡ ಕಣ್ಣಿಂದ ಹೊಕ್ಕು ಅಂತ ಅನ್ಬಿಟ್ಟು ನಾನು ಯಾವಾಗ ಆ ರಂಗೋಲಿಯನ್ನ ನೋಡಿದಾಗ್ಲೂ ಕೂಡ ಒಂದು ವಿಶೇಷವಾದಂತ ಅನುಭೂತಿ ಸಿಗುತ್ತೆ ನನಗೆ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಮುಂದಕ್ಕೆ ನೋಡೋಣ ನೆರೆ ಆಕೆ ಬಾಗಿ ಕ್ಷಣದಲ್ಲಿ ಬಿಡಿಸಿದ ವಿಚಿತ್ರಕ್ಕೂ ಬೆರಗಾಗಿ ಚಾಕ್ ಪೀಸ್ ಪುಡಿಯಿಂದ ನಮ್ಮ ಪಡಸಾಲೆಯಲ್ಲಿ ನಕಲಿಸಲು ಹೋಗಿ ಸಲಸಲವೂ ಸೋತಿದ್ದೆ ಕಾಫರನ ಬೆರೆದು ಎತ್ತ ಒಳಿಂದ ಓದ್ತಿದ್ದೆ ಎಷ್ಟು ಸೊಗಸಾಗಿದೆ ನೋಡಿ ಇದು ನೆರೆ ಆಕೆ ಬಾಗಿ ಹಿಂದುಗಳ ಮಧ್ಯದಲ್ಲಿ ಇವರು ವಾಸ ಮಾಡ್ತಾ ಇದ್ದಿದ್ದು ಪಕ್ಕದ ಮನೆಯವರು ರಂಗೋಲೆ ಬಿಡಬೇಕು ಅಂತ ಅನ್ಬಿಟ್ಟೆ ನೆರೆ ಆಕೆ ಬಾಗಿ ಹಾಗೆ ಕ್ಷಣದಲ್ಲಿ ಒಂದೇ ಕ್ಷಣದಲ್ಲಿ ಬಿಡಿಸಿದ ವಿಚಿತ್ರಕ್ಕೂ ಒಂದೇ ಕ್ಷಣದಲ್ಲಿ ಆ ರಂಗೋಲಿಯನ್ನು ಬಿಡಿಸಿ ಬೆರಗಾಗಿ ಆಕೆ ಆಗೆ ಬಿಡಿಸಿದಂತ ರೀತಿಗೆ ನೋಡಿ ಬೆರಗಾಗಿ ಅಯ್ಯೋ ಏನು ನಿಶ್ಚಿನ್ನ ಇಷ್ಟು ಬೇಗ ಬಿಡಿಸ್ಬಿಡಲ ಅಂತ ಅಂದ್ಬಿಟ್ಟು ಬೆರಗಾಗಿ ಚಾಕ್ ಪೀಸ್ ಪುಡಿಯಿಂದ ಸೀಮೆ ಸುಣ್ಣದ ಪುಡಿಯಿಂದ ಅವರು ರಂಗೋಲಿ ಪುಡಿಯನ್ನ ಆ ಬಳಸ್ತಾ ಇದ್ರು ಇವರು ಚಾಕ್ ಪೀಸ್ ಪುಡಿಯಿಂದ ನಮ್ಮ ಪಡಸಾಲೆಯಲ್ಲಿ ನಕಲಿಸಲು ಹೋಗಿ ಅವ್ರು ಹೆಂಗ್ ಬಿಟ್ಟವ್ರು ಹಂಗೆ ನೋಡ್ಕೊಂಡು ನಕಲಿಸಲು ಹೋಗಿ ಅದೇ ತರ ಬರೆಯೋದಕ್ಕೂ ಹೋಗಿ ಸಲ ಸಲವೂ ಸೋತಿದ್ದೆ ಸಲಸಲವೂ ಸೋತಿದ್ದೆ ನಾನು ಆ ಪ್ರಯತ್ನ ಮಾಡಕ್ ಹೊರಟಾಗ್ಲೆಲ್ಲ ಸೋತಿದ್ದೆ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಹಾಗೆ ಬರಿತಾ ಇದ್ದಾಗ ಅಮ್ಮ ಏನಂತ ಇದ್ಲು ಅಂದ್ರೆ ಕಾಫರನ ಬಿರುದು ಎತ್ತವಳಿಂದ ಹೊತ್ತಿದ್ದೆ ಅಂತ ಕಾಫರ ಅಂದ್ರೆ ಧರ್ಮ ವಿರೋಧಿ ಅಂತಲೇ ಅಪ್ಪ ಇದ್ ನಾವು ಬಿಡ್ಸಲ್ಲ ಕಣೆ ಇದ್ಯಾಕೆ ನಿಮ್ಗಿಂತ ಹುಚ್ಚು ಹಿಂಗೆಲ್ಲ ಬಿಡಿಸ್ಬೇಡೋ ನೀನು ಅಂತ ಹೇಳಿ ಅಮ್ಮ ಹೇಳ್ತಾ ಇಲ್ಲೋದು ಕಾಫರ ಅಂತಾರೆ ಧರ್ಮ ವಿರೋಧಿ ಅನ್ನುವಂತ ಅರ್ಥ ಆಯ್ತು ಆ ಅರ್ಥದಲ್ಲಿ ನಾವ್ ಇಲ್ಲಿ ಬಳಸ್ಕೊಬೇಕಾಗತ್ತೆ ಏ ನೀನ್ ಯಾಕಪ್ಪ ಬಿಡ್ಸಕೋಯ್ತಿ ಅದು ಅವ್ರ ಪದ್ಧತಿ ಬಿಡು ನಾವ್ ಅದನ್ನ ಬಿಡಿಸ್ಬಾರ್ದು ತಪ್ಪದು ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಿಲ್ಲೋ ಅನ್ಸುತ್ತೆ ಕಾಫರ ನೋಡಿ ನಕಲಿಸಲು ಹೋಗಿ ಸಲ ಸಲವೂ ಸೋತಿದ್ದೆ ಕಾಫರನ ಬಿರುದು ಎತ್ತವಳಿಂದ ಹೊತ್ತಿದ್ದೆ ನಿನ್ ಕೈಲಿ ಆಗಲ್ಲ ಅನ್ನುವಂಥ ಒಂದ್ ಅರ್ಥನೂ ಆಗಿರ್ಬಹುದು ಅಥವಾ ಧರ್ಮ ವಿರೋಧಿ ಅನ್ನುವಂಥ ಒಂದ್ ಅರ್ಥನೂ ಇರಬಹುದು ಕಾಫರ ಅಂತಾರೆ ಧರ್ಮ ವಿರೋಧಿ ಅನ್ನುವಂಥದ್ದೇ ಅರ್ಥ ಇರೋದು ಕಾಫರನ ಬೆರೆದು ಎತ್ತವಳಿಂದ ಒತ್ತಿದ್ದೆ ಅಮ್ಮನಿಂದ ಲೋ ನಿನ್ ಕಾಫರ್ ಧರ್ಮ ವಿರೋಧಿ ಕೆಲಸವನ್ನು ಮಾಡ್ತಾ ಕಣ ಅದು ಅವ್ರ ಪದ್ಧತಿ ಅವ್ರು ಮಾಡ್ಕೊಳ್ಳಿ ಬಿಡು ನೀನ್ ಯಾಕೆ ಅದನ್ನ ಬರಿತಾ ಇದ್ಯಾ ಇದೆಲ್ಲ ತಪ್ಪು ಕೆಲಸ ನಾವು ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಅವ್ರ ಅಮ್ಮ ಹೇಳ್ತಿದ್ರು ಅನ್ಸುತ್ತೆ ಮುಂದಕ್ಕೆ ನೋಡೋಣ ಪಕ್ಕದ ಮನೆಯ ಅಯ್ಯಂಗಾರರ ವೇದವಲ್ಲಿ ನೋಡಿ ಎಷ್ಟು ಅನುಭವವನ್ನು ಹೇಳ್ತಾ ಇರ್ತಾರೆ ಪಕ್ಕದ ಮನೆಯ ಅಯ್ಯಂಗಾರರ ವೇದವಲ್ಲಿ ಬಿಡಿಸಿದ್ದರೊಮ್ಮೆ ತೊಡಕಾದ ರಂಗವಲ್ಲಿ ರಂಗವಲ್ಲಿ ತೊಡಕಾದ ಅಂತಾನೆ ಬಹಳ ವಿಶೇಷವಾದಂಥದ್ದು ದೊಡ್ಡದು ಅಂತಂದ್ಬಿಟ್ಟು ಹೇಳ್ತಾ ಇರೋದು ಪಕ್ಕದ ಮನೆಯ ಅಯ್ಯಂಗಾರರ ವೇದವಲ್ಲಿ ಬಿಡಿಸಿದ್ದರೊಮ್ಮೆ ತೊಡಕಾದ ರಂಗವಲ್ಲಿ ನೆಟ್ಟ ಕಣ್ಣಿನ ನನ್ನ ಕೌತುಕಕ್ಕೆ ಮೆರೆಸಿ ತಮ್ಮೆಲ್ಲ ಹಲ್ಲ ಅವರು ಬಿಡಿಸಿದ್ರು ಅಯ್ಯಂಗಾರರ ಮನೆಯ ಹುಡುಗಿ ಅಯ್ಯಂಗಾರರ ವೇದವಲ್ಲಿ ಬಿಡಿಸಿದ್ರು ಆ ಅವರು ಬಿಡಿಸಿದಂತಹ ಆ ರಂಗೋಲಿಯ ವಿನ್ಯಾಸಕ್ಕೆ ಮನಸೋತು ಈಗೇ ನೋಡ್ತಾ ಇದ್ರು ಇವ್ರು ಹಂಗ ನೋಡ್ತಾ ಇದ್ದನ್ನ ಆ ರಂಗವಲ್ಲಿ ಬಿಡಿಸಿದ್ದಂತಹ ಆ ವೇದವಲ್ಲಿ ನೆಟ್ಟ ಕಣ್ಣಿನ ನನ್ನ ಕೌತುಕಕ್ಕೆ ಹಾಗೆ ಕುತೂಹಲದಿಂದ ನೋಡ್ತಾ ಇದ್ದಂತಹ ನನ್ನನ್ನು ನೋಡಿ ಮೆರೆಸಿತ ತಮ್ಮೆಲ್ಲ ಹಲ್ಲ ಅಂತ ಮುಗುಳು ನಕ್ಕು ನಕ್ಕಿದ್ರು ಅಂತ ಹಲ್ಬಿಟ್ರು ಅಂತ ಹೇಳ್ತಾ ಇರೋದು ಹಲ್ಬಿಟ್ರು ಮುಗುಳು ನಕ್ಕರು ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಮೆರೆಸಿ ತಮ್ಮೆಲ್ಲ ಹಲ್ಲ ಸಾಬರು ಯಾಕೋ ರಂಗೋಲಿ ಇಡೋಲ್ಲ ಅದಕ್ಕೆ ಅವರು ಹಂಗೆ ಬಿಡಿಸಿ ಹೊಟ್ಟೋದ್ರು ಅರೆ ಈ ಸಾಬರು ಅಂದ್ರೆ ನಾವುಗಳು ಯಾಕೆ ರಂಗೋಲಿ ಇಡಲ್ಲ ಅಂತ ಅನ್ಬಿಟ್ಟು ಇವರೇ ಪ್ರಶ್ನೆ ಮಾಡ್ಕೋತಾ ಇದ್ದಾರೆ ದೇವರೇ ಜವಾಬು ಗೊತ್ತಿದ್ದರೆ ಯಾಕೆ ಬಿಡ್ಸಲ್ಲ ಅನ್ನುವಂಥದ್ದು ನನಗೆ ಗೊತ್ತಿದ್ರೆ ಏನಾದ್ರೂ ಹೇಳ್ಬೋದಿತ್ತು ಆದರೆ ಗೊತ್ತಿಲ್ಲ ನಾಚಿ ನೀರಾಗಿದ್ದೆ ಯಾಕೆ ಮುಸ್ಲಿಮರು ಇಸ್ಲಾಂ ಧರ್ಮದವರು ರಂಗೋಲಿ ಬಿಡಿಸಲ್ಲ ಅನ್ನುವಂತ ಕರಾರುವಕ್ಕಾದಂತಹ ವಿಚಾರ ಗೊತ್ತಿದ್ದರೆ ಕಾರಣ ಗೊತ್ತಿದ್ರೆ ಸಂತೋಷ ಆಗ್ತಿತ್ತು ಆದರೆ ಜವಾಬು ಗೊತ್ತಿಲ್ಲ ಗೊತ್ತಿದ್ದರೆ ನಾಚಿ ನೀರಾಗಿದ್ದೆ ಗೊತ್ತಿದ್ದರೆ ಅಂತ ಅಂದ್ಬಿಟ್ಟು ಅಲ್ಲೊಂದು ಆಶ್ಚರ್ಯ ಸೂಚಕ ಚಿಹ್ನೆ ಆಗ್ತದೆ ಗೊತ್ತಿದ್ರೆ ಆದರೆ ಗೊತ್ತಿಲ್ಲ ನಾಚಿ ನೀರಾಗಿದ್ದೆ ನಾಚಿನಿಯಾಗಿದೆ ಯಾಕೆ ನಾವು ಬಿಡಿಸಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಏ ನೀವು ಯಾಕ್ರೋ ಅಪ್ಪ ನಾವೆಲ್ಲ ರಂಗೋಲಿ ಬಿಡಿಸ್ತೀವಲ್ಲ ನೀವ್ಯಾಕೆ ಬಿಡಿಸಲ್ಲ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಹೇಳೋದಕ್ಕೇನು ಗೊತ್ತಾಗಿಲ್ಲ ಅದಕ್ಕೆ ಮುಂದಕ್ಕೆ ನೋಡಿ ನಮ್ಮ ಔಟ್ ಹೌಸಿನ ನಮ್ಮ ಔಟ್ ಹೌಸಿನ ಜನ ವಸ್ತಿಲ ಬಳಿ ರಂಗೋಲಿ ಬಿಡಿಸಿದ ಹೊತ್ತು ಅಜ್ಜಿ ತೋರಿರಲು ಬಿರು ನುಡಿಯ ದೌಲತ್ತು ಹಬ್ಬ ನನಗೆಂತ ನೋವಾಗಿತ್ತು ಒಮ್ಮೆ ಯಾವುದೋ ಚಿಂತೆಯಲ್ಲಿ ಬಗೆ ನೆಟ್ಟು ಮನೆಯೆಂದರೆ ರಂಗೋಲಿ ಮೇಲೆ ಹಡಿ ಇಟ್ಟು ಸರಕ ನೆಳೆದುಕೊಂಡಿದ್ದೆ ಕೆಂಡ ತುಳಿದವನಂತೆ ಜೊತೆಗೆ ಆ ಮನೆಯವರು ಕಂಡರೋ ಎಂಬ ಚಿಂತೆ ಬಹಳ ಸಕ್ಸ ಇದೆ ನೋಡಿ ನಮ್ಮ ಔಟ್ ಹೌಸಿನ ಜನ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಮನೆಯಲ್ಲಿರುವಂಥ ಜನ ವಸ್ತಿಲ ಬಳಿ ರಂಗೋಲಿ ಬಿಡಿಸಿದ ಹೊತ್ತು ಹೊಸ್ತಿಲ ಮನೆ ಹೊಸಲಿನ ಬಳಿ ಬಾಗಿಲು ಹೊಸಲ್ ಇದೆಯಲ್ಲ ಅಲ್ಲಿ ಮನೆ ಮುಂದೆ ಬಾಗಿಲು ಮುಂದೆ ರಂಗೋಲಿ ಬಿಡಿಸುವಂತ ಸಮಯ ಅಜ್ಜಿ ತೋರಿನಲ್ಲಿ ಬಿರುನುಡಿಯ ದೌಲತ್ತು ಅಜ್ಜಿ ಯಾಕೋ ಬಿರುನುಡಿಯ ದೌಲತ್ತು ತೋರಿಸ್ತಾ ಇದ್ದಳೆ ಯಾಕೆ ಅಂತ ಕಂಡ ಏ ಮಾ ಇದು ಆ ಕಡೆ ಹೋಗ್ರಪ್ಪ ಬಿಡಿಸ್ತಾ ಇಲ್ವಾ ಇಲ್ಲಿ ಅಂತ ಅಂತ ಇರ್ಬೋದು ಅದು ಒಂದು ಸ್ವಲ್ಪ ಚೆನ್ನಾಗಿ ಬಿಡಿಸಿ ಇದೇನೈದು ಹಿಂಗೆ ಬಿಡಿಸ್ತಾ ಇದೆಯಾ ನೀನು ಆ ಎಷ್ಟು ದಿನದಿಂದ ಹೇಳ್ಕೊಡ್ತಾ ಇದ್ದೀನಿ ಇನ್ನೂ ಕಲ್ತಿಲ್ವಾ ನೀನು ಅಷ್ಟು ಬಿಡಿಸು ನಿಮ್ಮಮ್ಮ ಏನು ಕಲಿಸಿದಾಳೋ ಅಂತ ಅಂದ್ಬಿಟ್ಟು ಏನೋ ಹೇಳ್ತಾ ಇರ್ಬೋದಲ್ಲ ಆ ರೀತಿ ಹೇಳ್ತಾ ಮಾತಾಡ್ತಾ ರಂಗೋಲಿಯನ್ನು ಬಿಡಿಸಿದಾಳಲ್ಲ ಆ ಅಜ್ಜಿಯ ದೌಲತ್ತು ಅಂತ ಮಾತಾಡ್ತಾ ಇರೋದು ವಸ್ತಿಲ ಬಳಿ ರಂಗೋಲಿ ಬಿಡಿಸಿದ ಹೊತ್ತು ಅಜ್ಜಿ ತೋರಿರಲು ಬಿರು ನುಡಿಯ ದೌಲತ್ತು ಅಬ್ಬಾ ನನಗೆಂತ ನೋವಾಗಿತ್ತು ಇದು ಏನು ಹೇಳ್ತಾ ಇರೋದು ಅಂತಂದ್ರೆ ರಂಗೋಲಿಯನ್ನ ಬಿಡ್ತಾ ಇದ್ದಾಗ ಅಕಸ್ಮಾತ್ ಇವ್ರೇನ ತುಳಿದ್ರೆ ಕಣ್ಕೊಂಡಲ್ವ ನಿನಗೆ ಹಾಗೆ ಹೇಗೆ ಅಂತ ಅನ್ಬಿಟ್ಟೆಲ್ಲ ಬೈದ್ ಬಿಟ್ಟಿರ್ಬೋದೇನೋ ಈಗ ಕೆಲವರೆಲ್ಲ ಹಂಗ ಮಾಡ್ತಿರ್ತಾರೆ ರಂಗೋಲಿ ಅಷ್ಟು ಚೆನ್ನಾಗಿ ಬಿಡಿಸಿದ್ ತುಳ್ಕೊಂಡು ಓಡಾಡ್ತಿದಿರಲ್ಲ ಅಂದಾಗ ಬೈದು ಬಿಡ್ತಾರಲ್ಲ ಆ ಮಾತಿಗೆ ಅಲ್ಲಿ ಇರೋದು ಅಜ್ಜಿ ತೋರಿರಲು ಬಿರುನುಡಿಯ ದೌಲತ್ತು ಅಬ್ಬಾ ನನಗೆಂತ ನೋವಾಗಿತ್ತು ಯಾಕೆ ನೋವಾಗಿತ್ತು ನೋಡಿ ಏನನ್ನೆಲ್ಲ ಒಂದೊಂದ್ಸರಿ ಆಗಿರುತ್ತೆ ಒಮ್ಮೆ ಯಾವುದೋ ಚಿಂತೆಯಲ್ಲಿ ಯಾಕೆ ಆ ಅಜ್ಜಿ ದೌಲತ್ತಿನಿಂದ ಮಾತಾಡಿದ್ಲು ಅಥವಾ ಹಬ್ಬ ನನಗೆಂತ ನೋವಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ ಆ ದೌಲತ್ತಿನಿಂದ ಆ ಅಜ್ಜಿ ಮಾತನಾಡಿದ್ದಕ್ಕೆ ನನಗೆ ಯಾಕೆ ನೋವಾಯ್ತು ಅಂತಂದ್ರೆ ನಾನೇನು ಮಾಡಿದ್ದೆ ಅಂತಂದ್ರೆ ಒಮ್ಮೆ ಯಾವುದೋ ಚಿಂತೆಯಲ್ಲಿ ಬಗೆ ನೆಟ್ಟು ಬಗೆ ಅಂತ ಮನಸ್ಸನ್ನು ಯಾವುದೋ ಚಿಂತೆಯಲ್ಲಿ ಮನಸ್ಸನ್ನ ಇಟ್ಕೊಂಡು ಹಿಂಗೆ ನಡ್ಕೊಂಡು ಬರ್ತಾ ಇದ್ದೆ ಅವಾಗ ಅವ್ರು ಹಾಕಿದ್ದು ರಂಗೋಲಿಯನ್ನು ನೋಡಲಿಲ್ಲ ತುಳಿದ್ಬಿಟ್ಟೆ ತುಳಿದ್ಬಿಟ್ಟಿದಕ್ಕೆ ಆ ಅಜ್ಜಿ ದೌಲತ್ತಿನಿಂದ ಬೈದಿದ್ಲು ಅಂತ ಹೇಳ್ತಾ ಇರೋದು ಒಮ್ಮೆ ಯಾವುದೋ ಚಿಂತೆಯಲ್ಲಿ ಬಗೆ ನೆಟ್ಟು ಮನೆಯೊಂದರ ರಂಗೋಲಿ ಮೇಲೆ ಅಡಿ ಇಟ್ಟು ಮನೆಯೊಂದರ ಮುಂದೆ ಹಾಕಿದಂತ ರಂಗೋಲಿ ಮೇಲೆ ಅಡಿ ಇಟ್ಟು ಹೆಜ್ಜೆಯನ್ನು ಇಟ್ಟಿದ್ದಕ್ಕೆ ಸರಕ್ಕ ನೆಳೆದುಕೊಂಡಿದ್ದೆ ಅಯ್ಯಪ್ಪ ಅಯ್ಯೋ ಅಂತ ಸರಕ್ಕ ಎಳೆದುಕೊಂಡಿದ್ದೆ ಕೆಂಡ ತುಳಿದವನಂತೆ ಕೆಂಡ ತುಳಿದವನು ಅಯ್ಯೋ ಬಿಸಿ ಅಂತ ಅನ್ಬಿಟ್ಟು ಎಳ್ಕೊಬಿಡ್ತನ ಹಾಗೆ ಗಾಬರಿಯಿಂದ ಎಳ್ಕೊಂಬಿಟ್ಟೆ ಅಂತ ಅಯ್ಯಯ್ಯೋ ಅಂತ ಅನ್ಬಿಟ್ಟು ಜೊತೆಗೆ ಆ ಮನೆಯವರು ಕಂಡರೋ ಎಂಬ ಚಿಂತೆ ಅಯ್ಯೋ ಅವ್ರ ಏನೋ ನೋಡಿದ್ರೆ ಬೈತಾರಲ್ಲಪ್ಪ ಅನ್ನುವಂತ ಚಿಂತೆ ರಂಗೋಲಿನ ತುಳ್ಕೊಂಡ್ತಾ ಇದೆಯಾ ಕಣ್ಕಾಣಲ್ವ ನಿನಗೆ ಅಂತ ಅಂದು ಬಿಡ್ತಾರೆ ಅನ್ನುವಂಥ ಚಿಂತೆಯಿಂದ ನನ್ನ ಕಾಲನ್ನ ಸರಕನ ಹೇಳ್ಕೊಂಡೆ ಕೆಂಡ ಕಂಡವನಂತೆ ಅಂತ ಹೇಳ್ತಾ ಇರೋದು ಮುಂದ್ಕೋಣ ಆರು ವರ್ಷದ ಹಿರಿಯ ಮಗ ಮೊನ್ನೆ ಹಾಲು ತರಲು ಹೊರಟ ನಾನು ನೋಡಾನೆ ಈಗ ಮಾತಾಡ್ತಾ ಇರೋದು ಅವ್ರು ಹೇಳ್ತಾ ಇರೋದು ಅವರ ಚಿಕ್ಕಂದಿನಂತಹ ಎಲ್ಲ ನೆನಪುಗಳು ಆಗೋಯ್ತು ಈಗ ಆರು ವರ್ಷದ ಮಗ ನನಗಿದ್ದಾನೆ ಅವನ ಜೊತೆ ನಾನು ಹಾಲು ತರುವುದಕ್ಕೆ ಹೊರಟೆ ಆರು ವರ್ಷದ ಹಿರಿಯ ಮಗ ಮೊನ್ನೆ ಹಾಲು ತರಲು ಹೊರಟ ನನ್ನೊಡನೆ ರಂಗೋಲಿ ನೋಡುತ್ತಾ ನಡೆದಿದ್ದೆ ಮಗನನ್ನು ಕರ್ಕೊಂಡು ರಂಗೋಲಿಯನ್ನ ನೋಡ್ತಾ ಹೀಗೆ ನಡೆದಿದ್ದೆ ನೋಡಿ ಗಮನಿಸಿದ ಅವನಿಂದ ಅವನು ಕೂಡ ಆ ನ ರಂಗೋಲಿಯನ್ನ ಬಿಡ್ತಾ ಇರೋದನ್ನೆಲ್ಲ ಗಮನಿಸಿದ ಗಮನಿಸಿದ ಅವನು ಮಾತಾಡ್ತಾ ಇದ್ದಾನೆ ಈಗ ಗಮನಿಸಿದ ಅವನಿಂದ ಯಾಕೆ ಬಿಡಿಸುತ್ತಾರೆ ಇವರು ಹೀಗೆ ದಿನಾಚಕ್ರ ಬಂದ ಅಲ್ಲಪ್ಪ ಯಾಕೆ ಇವರು ದಿನ ಹೀಗೆ ಚಕ್ರಬಂಧವನ ಅಂದರೆ ರಂಗೋಲಿಯನ್ನ ಈ ರಂಗವಲ್ಲಿಯನ್ನು ಬಿಡಿಸ್ತಾರೆ ಪ್ರಶ್ನೆ ಕೇಳ್ದ ಉತ್ತರ ಇದೆಯಾ ಅಪ್ಪನ ಹತ್ರ ವಿವರಣೆಯ ಗೆಣ್ಣು ಗಂಟೆಗಳನ್ನೆಲ್ಲ ಹೆರೆದು ಸಾಪುಗೊಳಿಸಿದ್ದೆ ಉತ್ತರದಾಗೆಲ್ಲ ವಿವರಣೆಯನ್ನ ಹೇಳಿದ್ರೆ ನೋಡಿ ಇದು ಆ ಇವನ ಪ್ರಶ್ನೆಗೆ ಈ ಉತ್ತರವನ್ನ ಹೇಳಿದ್ರೆ ಅವನು ಒಪ್ಕೊಂಡ್ಬಿಡ್ತಾನೆ ಅನ್ನುವಂಥ ಅರ್ಥದಲ್ಲಿ ಇವರು ವಿವರಣೆಯ ಗೆಣ್ಣು ಗಂಟುಗಳನ್ನೆಲ್ಲ ಹೆರೆದು ಸಾಪುಗೊಳಿಸಿದ್ದೆ ಉತ್ತರದಾಗೆಲ್ಲ ಸರಳವಾಗಿ ಇವನ್ಗೆ ಏನಾದ್ರು ಹೇಳಬೇಕು ಅಂತ ಅಂದ್ಬಿಟ್ಟು ಅವರು ತೀರ್ಮಾನ ಮಾಡ್ಕೊಂಡಿದ್ರು ಅದಕ್ಕೆ ತೀರ್ಮಾನ ಮಾಡ್ಕೊಂಡು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಪದ್ಧತಿಗೆ ಅದು ಸಲ್ಲ ಗೊತ್ತ ಅವನ ಪ್ರಶ್ನೆಗೆ ನಾನು ಏನಾದ್ರೂ ಮಾಡಿ ಸಮರ್ಪಕವಾದ ಉತ್ತರವನ್ನು ಕೊಟ್ಟು ಗೆಲ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಆ ಹೋದಪ್ಪ ನೀನ್ ಹೇಳಿ ಸರಿ ಅಂತ ಅನ್ಸ್ಕೋಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಹೇಳ್ತಾರೆ ನಮ್ಮ ಪದ್ಧತಿಗೆ ಅದು ಸಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಇಲ್ಲ ನಾವು ನಾವು ಅದನ್ನ ಬಿಡಿಸ್ಬಾರ್ದು ಅಂತ ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿದೆ ಮನದ ಗೊಂದಲ ತಿಳಿಮಗಕ್ಕೂ ಮುಸುಕಿ ನಮ್ಮ ಪದ್ಧತಿಗೆ ಅದು ಸಲ್ಲ ಅನ್ನುವಂತ ಉತ್ತರವನ್ನ ಅವ್ರು ಹೇಳಿದ್ರು ಮಗ ಹೌದಾ ಈ ಯಾಕೆ ಅಂತ ಹೇಳಿ ಹಿಂಗ್ ಮುಖ ಮಾಡ್ಕೊಂಡ ಮನದ ಗೊಂದಲ ತಿಳಿಮಗಕ್ಕೂ ಮುಸಕಿ ಯಾಕೆಂಬ ಮರು ಪ್ರಶ್ನೆ ಮಿಂಚಿಸಿರಲು ಅರೆ ಯಾಕೆ ನಾವ್ಯಾಕೆ ಬಿಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ ಪ್ರಶ್ನೆ ತೆಪ್ಪಾಗಿರಿಸಲು ಮಗನ ಮತ್ತೆ ಮಗನನ್ನ ಪ್ರಶ್ನೆ ಕೇಳ್ತಾ ಇದ್ದಾನೆ ಸುಮ್ಮನೆ ಬಾಯಿ ಮುಚ್ಚಿಸ್ಬೇಕು ಅಂದ್ಬಿಟ್ಟು ಪಲುಕಿದೆ ಹಳೆಯ ರಾಗ ಪಲುಕಿದೆ ಹಳೆಯ ರಾಗ ಹೇಳ್ತಾ ಇರುವಂಥ ರಾಗವನ್ನೇ ಹಾಡನ್ನೇ ಹೇಳೋದು ಅಂತ ಎಲ್ಲರೂ ಹೇಳ್ಕೊಂಬಂದಿರುವಂಥದ್ದನ್ನೇ ಗೊತ್ತಾಯ್ತಾ ಅವರಪ್ಪ ಇವ್ರಿಗೇನು ಹೇಳಿದ್ರು ಈಗ ಇವರು ಕೂಡ ಅವ್ರ ಮಗಂಗೆ ಹೇಳ್ತಾ ಇರೋದು ಏನು ಕುರಾನ್ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲ ಕುರಾನ್ ಅಲ್ಲಿ ಹೇಳಿಲ್ಲ ನಾವು ರಂಗೋಲ ಬಿಡಿಸ್ಬೇಕು ಅಂತ ಅದಕ್ಕೆ ನಾವು ಬಿಡಿಸಲ್ಲ ಅಂತ ಹೇಳಿದ್ರು ತೊರೆದು ಅರೆಗಳಿಗೆ ಮೌನದ ಹಕ್ಕೆ ಅಂತ ತೊರೆದು ಅರೆಗಳಿಗೆ ಮೌನದ ಹಕ್ಕೆ ಸುಮ್ಮನೆ ನಿಂತ್ ಬಿಟ್ಟಿದ್ರು ಆಯ್ತಾ ಏನ್ ಹೇಳ್ಬೇಕು ಅನ್ನುವಂಥದ್ದು ಗೊತ್ತಾಗಿರ್ಲಿಲ್ಲ ಆಗ ತಕ್ಷಣ ಏನಾದ್ರು ಕುರಾನ್ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲ ಅಂತ ತೊರೆದು ಅರೆಗಳಿಗೆ ಮೌನದ ಹಕ್ಕೆ ಅವು ನೆರೆಗಿತ್ತು ಪ್ರಶ್ನೆ ಗರುಡನ ರೆಕ್ಕೆ ಅಂತ ಕುರಾನ್ ಧರ್ಮ ಗ್ರಂಥಗಳಲ್ಲಿ ಹೇಳಿಲ್ಲ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನಾದ್ರಿ ಇವರು ಹೌದಾ ಅಂತ ಅನ್ಬಿಟ್ಟು ಆ ಹುಡ್ಗ ಕೇಳಿಸ್ಕೊಂಡು ತ್ವರೆದು ಅರೆಗಳಿಗೆ ಮೌನದ ಹಕ್ಕಿ ಹೌದಾ ಅಂತ ಅನ್ಬಿಟ್ಟು ಮತ್ತೆ ಮಾದಕ್ ಶುರುವಾದ ಅಂತ ಹೇಳ್ತಾರ ತ್ವರೆದು ಅರೆಗಳಿಗೆ ಒಂದು ಅರ್ಧ ನಿಮಿಷ ಸುಮ್ಮನಿದ್ದು ಮೌನದ ಹಕ್ಕಿ ಮೌನದ ಆಶಯದಿಂದ ಈಚೆಗೆ ಬಂದು ಮೌನವಾಗಿದ್ದವನು ಮತ್ತೆ ಈಚೆಗೆ ಬಂದ ಮತ್ತಿ ಇನ್ನೊಂದು ಪ್ರಶ್ನೆ ಅವ್ವ ನೆರೆಗಿತ್ತು ಪ್ರಶ್ನೆ ಗರುಡನ ರೆಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅವ್ವ ನೆರೆಗಿತ್ತು ಪ್ರಶ್ನೆ ಗರುಡನ ರೆಕ್ಕೆ ಗರುಡನ ರೆಕ್ಕೆ ಹಾಗೆ ಇನ್ನೊಂದು ಪ್ರಶ್ನೆ ಏನು ಕೇಳಿದೆ ಏನು ಅಲ್ಲಿ ಹೇಳಿದ ಹಾಗೆ ಆಚರಿಸಬೇಕೆ ಕುರಾನಲ್ಲಿ ಹೇಳಿರುವ ಹಾಗೆ ನಾವು ಆಚರಿಸ್ಬೇಕಾ ಹೌದೆಂದೆ ಹೌದು ಅಂತಂದೆ ಪ್ರಶ್ನೆ ಸೋನಿಯಾ ಬೇಸರಕ್ಕೆ ಅಯ್ಯೋ ಮೇಲಿಂದ ಮೇಲೆ ಪ್ರಶ್ನೆ ಕೇಳ್ತಾ ಇದ್ನಲ್ಲ ಅದಕ್ಕೆ ಹೌದು ಅಂತ ಪ್ರಶ್ನೆ ಸೋನಿಯ ಬೇಸರಕ್ಕೆ ಹಂಗಂದೆ ಅಂತ ಹೇಳ್ತಾರೆ ಸೋನಿ ಸೋನೆ ಅಂತಂದ್ರೆ ಬೀಳ್ತಾ ಇರುವಂತ ಮಳೆ ಚಿಟಿ ಚಿಟಿ ಅಂತ ಇದೆಯಲ್ಲ ಹಂಗೆ ಒಂದು ಒಂದು ಪ್ರಶ್ನೆ ಮೇಲೆ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನ ಅದಕ್ಕೆ ಪ್ರಶ್ನೆ ಸೋನೆಯ ಬೇಸರಕ್ಕೆ ಅಂತ ಹೇಳ್ತಾರೆ ಮನೆಯ ಕಟ್ಟಿದ ಇಸ್ವಿ ನಿನ್ನ ಹೆಸರು ಮನೆ ಎದುರಲ್ಲಿ ಹೇಳಿದೆಯೇ ಕುರಾನಿನಲ್ಲಿ ಮಕ್ಕಳು ಎಷ್ಟು ಮುಗ್ಧವಾಗಿ ಪ್ರಶ್ನೆ ಮಾಡ್ತಾರೆ ಓ ಹಾಗಾದರೆ ಮನೆ ಕಟ್ಟಿಸಿದ್ಯಲ್ಲ ಆಮೇಲೆ ಆ ಮನೆ ಕಟ್ಟಿದ ಇಸ್ವಿ ಯಾವ ದಿನಾಂಕದಲ್ಲಿ ನೀನು ಮನೆ ಕಟ್ಟಿಸ್ತೇ ಅನ್ನುವಂಥ ಇಸ್ವಿಯನ್ನು ಬರೆದಿದೆಯಲ್ಲ ನಿನ್ನ ಹೆಸರು ಮನೆ ಎದುರಲ್ಲಿ ಬರೆದಿದೆಯಲ್ಲ ಇದೆಲ್ಲ ಹೇಳಿದೆಯೇ ಕುರಾನಿನಲ್ಲಿ ಹಾಗೆ ಬರೆಸ್ಬೋದು ಇಸ್ವಿ ನಿನ್ನ ಹೆಸರನ್ನ ಅಂತ ಅಂದ್ಬಿಟ್ಟು ಕುರಾನಲ್ಲಿ ಹೇಳಿದೆಯಾ ಅಂತ ಹೇಳಿ ಅವರಪ್ಪನ್ ಪ್ರಶ್ನೆ ಮಾಡ್ತಾ ಇದ್ದಾನೆ ಈಗ ನೋಡಿ ಆತ್ಮಸಾಕ್ಷಿಯ ಕತ್ತು ಇಚುಕ ಬಂದವನನ್ನು ಮಗುವೆನ್ನಬಹುದೇ ಇವನನ್ನು ನೋಡಿ ಎಷ್ಟು ಚೆನ್ನಾಗಿದೆ ಕುರಾನ್ ನಲ್ಲಿ ಹೇಳದೇ ಇರುವಂತಹ ಕೆಲಸ ಮನೆ ಕಟ್ಟಿಸಿದ ಮೇಲೆ ಮನೆ ಕಟ್ಟಿಸಿದ ಇಸುವಿಯನ್ನ ಮನೆ ಮುಂದೆ ನಿನ್ನ ಹೆಸರನ್ನ ಬರ್ಕಬೇಕು ಅಂತ ನೋಡಿ ಅಲ್ಲಿ ಹೇಳಿಲ್ಲ ಆದ್ರೂ ಆ ಕೆಲಸ ಮಾಡಿದ್ಯಾ ಆದ್ರೆ ಹಿಂದೂಗಳು ಬಿಡಿಸ್ತಾ ಇರುವಂತಹ ಇಂತಹ ಅದ್ಭುತವಾದಂತಹ ಈ ರಂಗೋಲಿಯನ್ನ ನಾವು ಬಿಡಿಸ್ಬೇಕು ಅಂತಂದ್ರೆ ನಾವು ಯಾಕೆ ಬಿಡಿಸಬಾರ್ದು ಅಂದ್ರೆ ಕುರಾನಲ್ಲಿ ಹೇಳಿಲ್ಲ ಅಂತೀಯ ಕುರಾನಲ್ಲಿ ಇರುವಂತ ಕೆಲಸವನ್ನ ನಿನ್ನ ಅನುಕೂಲಕ್ಕೆ ಮಾಡ್ಕೋತೀಯಾ ಅದಾಯ್ತಾ ಯಾರೋ ಬೇರೆ ಧರ್ಮದವರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಆ ಥರದೊಂದು ಚೆನ್ನಾಗಿರುವಂಥದನ್ನ ನಾವು ಮಾಡಬಾರ್ದು ಕುರಾನಲ್ಲಿ ಹೇಳಿಲ್ಲ ಅಂತೀರಾ ಇದು ಯಾವ ರೀತಿಯ ಅನ್ಯಾಯ ಯಾವುದು ಧರ್ಮ ಹಾಗಾದ್ರೆ ಗೊತ್ತಾಯ್ತಾ ಹೇಳಿ ಪ್ರಶ್ನೆಗಳು ನೋಡಿ ಚೆನ್ನಾಗಿದೆ ಆತ್ಮಸಾಕ್ಷಿಯ ಸಾಕ್ಷಿಯ ಬಂದವನನ್ನು ಮಗುವೆನ್ನಬಹುದೇ ಇವನನ್ನು ಮನೆ ಮುಂದೆ ನಿನ್ನ ಇಸ್ವಿಯನ್ನ ಹೆಸರನ್ನ ಬರ್ಕೊಂಡಿದ್ಯಲ್ಲ ಅಂತಂದಾಗ ಇವ್ರ ಆತ್ಮಸಾಕ್ಷಿನೇ ಪ್ರಶ್ನೆ ಮಾಡ್ಕೋತ ಹೌದಲ್ವಾ ಕುರಾನಲ್ಲಿ ಹೇಳಿಲ್ಲ ಅಂತಂದ್ರು ಕೂಡ ಮನೆ ಇಸ್ವಿಯನ್ನ ಬರ್ತಿದ್ದೀವಿ ನನ್ನ ಹೆಸರನ್ನ ಬರ್ಕೊಂಡಿದ್ದೀನಿ ಅಂತ ಅನ್ಬಿಟ್ಟು ಅವ್ರ ಮನ್ಸೆ ಅವ್ರನ್ನ ಪ್ರಶ್ನೆ ಮಾಡ್ಕೋತಾ ಇದ್ದೆ ನೋಡಿ ಬೋಣೆ ಪ್ರಶ್ನೆ ಎಲ್ಲೆಲ್ಲಿಗೋ ಕೈ ಚಾಚಿ ಆ ಮುಗ್ಧವಾದಂತ ಪ್ರಶ್ನೆ ಎಲ್ಲೆಲ್ಲಿಗೋ ಆರಡಿ ಪೇಚೆಗಿಡಿಸಿತು ನನ್ನ ಅಂತ ಹೇಳ್ತಾ ಇದ್ದಾರೆ ಪೇಚೆಗಿಡ್ಸ್ತು ನನ್ನ ಅಂದ್ರೆ ಯಾವುದೋ ಗೊಂದಲಕ್ಕೆ ಸಿಕ್ಕಾಕ್ಸ್ತು ಆಚರಣೆ ನಂಬಿಕೆಗಳ ಮಡಿಕೆ ಮಡಿಕೆಯ ರಾಚಿ ಆಚರಣೆ ನಂಬಿಕೆಗಳ ಮಡಿಕೆ ಮಡಿಕೆಯನ್ನ ರಾಚಿ ಅದು ಆಚರಣೆ ಅದು ನಂಬಿಕೆ ಇವುಗಳನ್ನೆಲ್ಲ ನೋಡಿ ಅವ್ರಿಗೆ ಎಲ್ಲೆಲ್ಲೋ ಅವ್ರನ್ನ ಆಲೋಚನೆಯನ್ನ ಕರ್ಕೊಂಡು ಹೋಯ್ತು ಅಂತ ಹೇಳ್ತಾ ಇರೋದು ಮುಂದಕ್ಕೆ ಕ್ಯೂ ಬೆಳೆಯುತ್ತೆ ಹೆಜ್ಜೆ ಹಾಕೋ ಬೇಗ ಆತ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗದೆ ಕ್ಯೂ ಬೆಳೆಯುತ್ತೆ ಆಳ್ತರಕ್ಕೆ ಹೋಗ್ತಾ ಇದ್ರಲ್ಲ ಹೆಜ್ಜೆ ಹಾಕೋ ಬೇಗ ಈ ಎಂದೇ ಎಚ್ಚೆತ್ತು ಅವ್ರು ಹೇಳ್ತಾ ಇರೋ ಕ್ಯೂ ಬೆಳೆಯುತ್ತೆ ಬೇಗ ಬೇಗ ಯಜಾಕೋ ಅಂತ ಅನ್ಬಿಟ್ಟು ಎಚ್ಚರಾಗಿ ಹೇಳಿದ್ರು ರಂಗೋಲಿ ಆಯಾಗಿತ್ತು ಯಾವತ್ತಿನಂತೆ ಅಲ್ಲಿ ಹಾಕಿದಂತಹ ರಂಗೋಲಿ ಆಯಾಗಿತ್ತು ಯಾವತ್ತಿನಂತೆ ಬೆರಗು ಪ್ರಶ್ನೆಗಳ ಅವಳಿ ರೆಕ್ಕೆ ಬೆರಗು ಪ್ರಶ್ನೆಗಳ ಅವಳಿ ರೆಕ್ಕೆ ನೋಡಿ ಹೀಗೆ ಅವಳಿ ರೆಕ್ಕೆ ಅಂತ ಅಂದ್ಬಿಟ್ಟು ರೆಕ್ಕೆ ಹರಡಿದ ಪುಟ್ಟ ಹಕ್ಕಿಯಂತೆ ಮನದ ತುಂಬಾ ನೆರೆಸೆ ಚಿಂತನೆಯ ಸಂತೆ ಆ ಹುಡುಗ ಕೇಳ್ತಿದ್ನಲ್ಲ ಆ ಹುಡುಗ ಕೇಳ್ತಿದ್ದಂತ ಪ್ರಶ್ನೆ ಹಿರಿಯರಾಗಿದ್ದಂಥ ಇವರ ಮನಸ್ಸಿನಲ್ಲಿ ಆಲೋಚನೆಯನ್ನ ಮಾಡೋದಕ್ಕೆ ಆಯಿತು ಅಂತ ಆಲೋಚನೆ ಪುನರಾಲೋಚನೆ ಮಾಡೋದಕ್ಕೆ ಅವಕಾಶ ಕೊಡ್ತು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ಆಯಾಗಿತ್ತು ಯಾವತ್ತಿನಂತೆ ಬೆರಗು ಪ್ರಶ್ನೆಗಳ ಅವಳಿ ರೆಕ್ಕೆ ಹರಡಿದ ಪುಟ್ಟ ಹಕ್ಕಿಯಂತೆ ಮನದ ತುಂಬ ನೆರೆಸಿ ಚಿಂತನೆಯ ಸಂತೆ ಚಿಂತನೆಯ ಸಂತೆ ಮನದ ತುಂಬ ನೆರೆಸಿ ಚಿಂತನೆಯ ಸಂತೆ ಅಂತಂದ್ರೆ ಮನದ ತುಂಬ ಆ ಥರದ್ದೇ ಒಂದು ಆಲೋಚನೆ ಹರಡ್ತು ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಆ ಒಂದು ಹೌದಲ್ವಾ ಹಾ ಈ ಈ ಪುಟ್ಟು ಹುಡ್ಗ ಕೇಳ್ತಾ ಇರುವಂತ ಪ್ರಶ್ನೆಗೆ ನಾನು ಯಾಕೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಇವನು ಕೇಳದ್ನಲ್ಲ ಅದರಲ್ಲಿ ತಪ್ಪೇನಿದೆ ಯಾಕೆ ಆ ರೀತಿಯಾಗಿ ಇಕ್ಕಟ್ಟಿನಲ್ಲಿ ಸಂಕೀರ್ಣದಲ್ಲಿ ಬದುಕ್ತಾ ಇದ್ದೀವಿ ವಿಶಾಲವಾಗಿ ಆಲೋಚನೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಈ ಪುಟ್ಟು ಹುಡುಗನ ಹೃದಯದಲ್ಲಿರುವಂಥ ವಿಶಾಲವಾದಂಥ ಮನೋಭಾವ ನಮ್ಮಗಳಿಗೆ ಯಾಕೆ ಬಂದಿಲ್ಲ ಯಾಕೆ ನಾವು ಯಾವುದನ್ನು ಹೇಗೋ ಕ್ರೂಡು ಕ್ರೂಡಾಗಿ ಅನುಸರಿಸ್ತಾ ಇದ್ದೀವಿ ಅನ್ನುವಂಥ ವಿಚಾರ ಅವರ ತಲೆಗೆ ಬಂತು ಅದನ್ನ ಹೇಳ್ತಾ ಇರೋದು ಮನದ ತುಂಬಾ ನೆರೆಸಿ ಚಿಂತನೆಯ ಸಂತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಆ ಥರದೊಂದು ಚಿಂತನೆಯಲ್ಲಿ ಅವರು ನಿಂತ್ಕೊಂಡ್ರು ಆ ಥರ ಚಿಂತೆ ಅವರ ಮನವನ್ನು ಕಾಡೋದಕ್ಕೆ ಶುರುವಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಪ್ರಿಯ ವಿದ್ಯಾರ್ಥಿಗಳ ಇಲ್ಲಿಗೆ ರಂಗೋಲಿ ಮತ್ತು ಮಗ ಅನ್ನುವಂತಹ ಈ ಕವಿತೆ ಮುಕ್ತಾಯ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಒಳ್ಳೇದು ಎಲ್ಲಿಂದನೇ ಸಿಕ್ಕಲಿ ಯಾವ ಧರ್ಮದಿಂದಲೇ ಸಿಕ್ಲಿ ಯಾರೇ ಕೊಡ್ಲಿ ಅದನ್ನು ಮುಕ್ತವಾಗಿ ಸ್ವೀಕರಿಸುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ತಿಳುವಳಿಕೆ ಇದ್ರೆ ಸಾಕು ಧರ್ಮ ಧರ್ಮಕ್ಕೋಸ್ಕರ ಧರ್ಮ ಧರ್ಮದ ನಡುವಿನ ಕಚ್ಚಾಟಕ್ಕೋಸ್ಕರ ನಾವುಗಳು ಬಲಿಯಾಗೋದು ಬೇಡ ಅನ್ನುವಂಥ ವಿಚಾರವನ್ನ ತಲೆಯಲ್ಲಿಟ್ಕೊಂಡು ಸಾಮರಸ್ಯದಿಂದ ಸಮಾಜವನ್ನ ನೋಡುವ ಅಥವಾ ಸಮಾಜವನ್ನು ಕಟ್ಟುವಂತಹ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಂಡಿದ್ದೆ ಆದರೆ ಬಹುಶಃ ಯಾವ ಗಲಾಟೆಗಳು ಆಗಲ್ಲ ಜಾತಿ ಇರಲ್ಲ ಜನಾಂಗ ದ್ವೇಷ ಇರೋಲ್ಲ ಧರ್ಮ ದ್ವೇಷ ಇರೋದಿಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ನಿಸ್ತದೆ ಈ ರೀತಿಯ ಪದ್ಯಗಳಿಂದಲೇ ಕೂಡ ನಾವು ಆ ರೀತಿಯಾಗಿ ಸೌಜನ್ಯಯುತವಾಗಿ ಸಮಾಜದ ಸಾಮರಸ್ಯವನ್ನು ಕಾಯ್ದುಕೊಳ್ಳೋಕೆ ಸಾಧ್ಯ ಆಗತ್ತೆ ಈ ಥರದೊಂದು ಅಂಶ ನಿಮ್ಮ ತಲೆಯಲ್ಲಿ ಸೇರ್ಕೊಂಡು ನೀವು ಹಾಗೆ ಬದುಕೋತಾರ ಆಗಿ ನಿಮ್ಮ ಹೃದಯ ವೈಶಾಲ್ಯತೆಯನ್ನು ಕಂಡಿದ್ದೇ ಆದರೆ ಈ ಪದ್ಯವನ್ನು ನಾನು ಮಾತಾಡಿದ್ದಕ್ಕೆ ಸಾರ್ಥಕ ಅಂತ ಭಾವಿಸ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ